ಆಯೋಜಿಸಿರುವ ಐದು ದಿವಸಗಳ ನಗರೋತ್ಸವ ಕಾರ್ಯಕ್ರಮದಲ್ಲಿ ಎರಡನೇ ದಿವಸ ನಾವೆಲ್ಲ ಸೇರಿದ್ದೀವಿ ಇವತ್ತಿನ ಉಪನ್ಯಾಸನ ನೀಡೋದಕ್ಕೆ ನಮಗೆಲ್ಲ ಪರಿಚಿತರೇ ಆದ ಡಾಕ್ಟರ್ ಸೂರ್ಯನಾಥ ಕಾಮತ್ ಅವರು ಆಗಮಿಸಿದ್ದಾರೆ ಎಲ್ಲರಿಗೂ ಪರಿಚಿತರೇ ಆಗಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸುಮಾರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷ ಬೋಧಕರಾಗಿ ಸಂಶೋಧಕರಾಗಿ ಕೆಲಸ ಮಾಡಿದ್ದಾರೆ ಕರ್ನಾಟಕ ಗೆಜೆಟೇರ್ ಸಂಪಾದಕರಾಗಿ ಅವರು ಮಾಡಿದ ಕೆಲಸ ಅಂತೂ ಅದೇ ಇತಿಹಾಸಾರ್ಹವಾಗಿದೆ ಅಂತ ಹೇಳ್ಬೋದು ಸುಮಾರು ಹದಿನಾರು ಸಂಪುಟಗಳಷ್ಟು ಗೆಜೆಟ್ಟೇರ್ ಅವರು ಹೊರಕ್ಕೆ ತಂದಿದ್ದಾರೆ ಆಮೇಲೆ ಆರ್ಕೈವ್ಸ್ನ ನಿರ್ದೇಶಕರಾಗಿದ್ದರು ಮತ್ತು ಸುಮಾರು ಏಳು ಜಿಲ್ಲೆಗಳ ಗೆಜೆಟೀರ್ಗಳನ್ನು ಸಂಪಾದನೆ ಮಾಡಿ ಬಹಳ ಶ್ರಮಪಟ್ಟು ಹೊರತಂದಿದ್ದಾರೆ ಅವರ ಸ್ವಾತಂತ್ರ್ಯ ಪೂರ್ವದ ಸ್ಮೃತಿಗಳು ಅನ್ನುವ ಮೂರು ಸಂಪುಟಗಳ ಸುಮಾರು ಮೂರು ಸಾವಿರದ ಇನ್ನೂರು ಪುಟಗಳ ಗ್ರಂಥ ಏನಿದೆ ಅದು ಬಹುಶಃ ಇಡೀ ಭಾರತದಲ್ಲಿಯೇ ಅಂಥ ಸ್ಮೃತಿಗಳ ಸಂಕಲನ ಬೇರೆ ಯಾವುದೂ ಬಂದಿಲ್ಲ ಅಂತ ಧಾರಾಳವಾಗಿ ಹೇಳಬಹುದು ಇವತ್ತಿಗೂ ಕೂಡ ಒಂದು ಅಪೂರ್ವವಾದ ಆಕಾರ ಆಗಿದೆ ಅದಲ್ಲದೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಇನ್ ಕರ್ನಾಟಕ ಮೊದಲಾದ ಬೇರೆ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಇತ್ತೀಚೆಗೆ ಈ ಅನಾರೋಗ್ಯದಲ್ಲಿ ಇಳಿವಯಸ್ಸಿನಲ್ಲಿ ಮೈಸೂರಿನ ದಿವಾನ್ರಗಳ ಬಗ್ಗೆ ಐನೂರು ಪುಟದ ಗ್ರಂಥವನ್ನು ಬರೆದಿದ್ದಾರೆ ಅದು ಗೆಜೆಟೀರ್ ಇಲಾಖೆಯಿಂದ ಪ್ರಕಟ ಆಗೋದಿದೆ ಅವರು ಬರೆದು ಕೊಟ್ಟು ಎರಡು ವರ್ಷ ಆಗಿದೆ ಅದು ಇನ್ನೂ ಪ್ರಕಟ ಆಗಬೇಕಾಗಿದೆ ಇವತ್ತಿನ ವಿಷಯ ಕೆಂಪೇಗೌಡ ನಿರ್ಮಿಸಿದ ತಳಹದಿಯಲ್ಲಿ ಬೆಂಗಳೂರಿನಲ್ಲಿ ವಿಕಾಸಗೊಂಡ ಆರ್ಥಿಕ ಚಟುವಟಿಕೆಗಳು ಅನ್ನುವ ವಿಷಯದ ಬಗ್ಗೆ ಅವರು ಮಾತಾಡೋರಿದ್ದಾರೆ ಹಳೆ ಬೆಂಗಳೂರಿನ ಬಡಾವಣೆಗಳ ಹೆಸರುಗಳನ್ನು ಗಮನಿಸಿದರೂ ಕೂಡ ಕಳೆದ ಇನ್ನೂರು ವರ್ಷಗಳಿಂದ ಇದು ಒಂದು ಪ್ರಮುಖ ವ್ಯಾಪಾರ ವಾಣಿಜ್ಯ ಕೇಂದ್ರ ಉದ್ಯಮ ಕೇಂದ್ರ ಆಗಿತ್ತು ಅನ್ನೋದನ್ನು ನಾವು ಗಮನಿಸಬಹುದು ಅರಳೆಪೇಟೆ ನಗರದ ಉಪ್ಪಾರಪೇಟೆ ಬಳೆಪೇಟೆ ಗಾಣಿಗರಪೇಟೆ ಇತ್ಯಾದಿ ತರಗುಪೇಟೆಗಳೇ ಎರಡಿವೆ ಒಂದು ಹೊಸ ತರಗುಪೇಟೆ ಒಂದು ಹಳೆ ತರಗುಪೇಟೆ ತರಗು ಅಂದರೆ ತೆಲುಗು ಭಾಷೆಯಲ್ಲಿ ಕಮಿಷನ್ ಅಂತ ಅರ್ಥ ತರಗು ಅಂದರೆ ಕಮಿಷನ್ ಅಂತ ಅರ್ಥ ತರಗು ಅನ್ನೋ ಮಾತಿಗೆ ಅಂದರೆ ಕಮಿಷನ್ ಆಧಾರದ ವ್ಯಾಪಾರ ಹೆಚ್ಚಾಗಿ ನಡೀತಾ ಇದ್ದಿದ್ದು ಅದು ತೆರಗಿಪೇಟೆ ಅಂತ ಅನ್ನಿಸ್ಕೊಳ್ತು ಅದರಿಂದ ಹೇಗೆ ದೀರ್ಘಕಾಲದಿಂದ ತೆಲುಗು ಪಾಪ್ಯುಲೇಷನ್ ಕೂಡ ಸೆಟ್ಲ್ ಆಯಿತು ಅನ್ನೋದನ್ನು ಇದರಿಂದ ನಾವು ಊಹೆ ಮಾಡಬಹುದು ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿಯೇ ಸಂಬಾರ ಪದಾರ್ಥಗಳು ಧಾನ್ಯಗಳು ಹತ್ತಿ ರೇಷ್ಮೆ ಉತ್ಪನ್ನಗಳು ಅಡಿಕೆ ಲೋಹಗಳು ಹೀಗೆ ವಿವಿಧ ಪದಾರ್ಥಗಳನ್ನು ಬೇರೆ ಕಡೆಗಳಿಂದ ತಂದು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಇದ್ದರು ಇವುಗಳ ಖರೀದಿಗೋಸ್ಕರನೇ ದಕ್ಷಿಣ ಭಾರತದ ಎಲ್ಲ ಕಡೆಗಳಿಂದ ವ್ಯಾಪಾರಿಗಳು ಇಲ್ಲಿಗೆ ಇದ್ದರು ಹೀಗೆ ಬೆಂಗಳೂರು ಒಂದು ದೊಡ್ಡ ಬಿಸಿನೆಸ್ ಸೆಂಟರ್ ಆಗಿದ್ದು ಇತ್ತೀಚೆಗೇನಲ್ಲ ಇನ್ನೂರು ವರ್ಷಗಳಿಗೂ ಹಿಂದಿನಿಂದಲೇ ಹತ್ತೊಂಬತ್ತನೇ ಶತಮಾನದ ನಡುಭಾಗದಲ್ಲಿ ವಿಶಾಲ ಸಮೃದ್ಧಿಯನ್ನು ಕಂಡಿದ್ದ ಬೆಂಗಳೂರು ಅದು ಹದಿನೆಂಟನೇ ಶತಮಾನದ ನಡುಭಾಗದಿಂದ ಆಚೆಗೆ ಟಿಪ್ಪುವಿನ ಆಳ್ವಿಕೆಯಲ್ಲಿ ಅದು ಅವನತ ಸ್ಥಿತಿಯನ್ನು ತಲುಪಿತು ಅದನ್ನು ದಾಖಲೆಗಳಲ್ಲಿ ನೋಡ್ತೀವಿ ಹೀಗೆ ಸುಮಾರು ಒಂದು ಶತಮಾನದ ಕಾಲ ಗ್ರಹಣ ಹಿಡಿದ ಸ್ಥಿತಿ ಇತ್ತು ಬೆಂಗಳೂರಿಗೆ ಅಂತ ಹೇಳಬಹುದು ಬ್ರಿಟಿಷರ ಪ್ರಭುತ್ವ ಇಲ್ಲಿ ಉಪಕ್ರಮವಾದ ಮೇಲೂ ಕೂಡ ಸುಮಾರು ನೂರು ವರ್ಷ ಉದ್ಯಮ ದೃಷ್ಟಿಯಿಂದ ಬೆಂಗಳೂರಿನ ಅಭಿವೃದ್ಧಿಯ ಹೇಳಿಕೊಳ್ಳುವ ಸ್ಥಿತಿಯಲ್ಲೇನೂ ಇರಲಿಲ್ಲ ಬ್ರಿಟಿಷರು ವ್ಯಾಪಾರ ಏನೋ ನಡೆಸಿದ್ರು ಆದರೆ ಉದ್ಯಮ ಕ್ಷೇತ್ರಕ್ಕೆ ಅವರಿಂದ ಹೆಚ್ಚಿನ ಪ್ರೋತ್ಸಾಹ ಏನು ಸಿಗಲಿಲ್ಲ ಇಲ್ಲಿ ಉದ್ಯಮಗಳು ಮತ್ತೆ ತಲೆ ಎತ್ತೋದಕ್ಕೆ ಬೆಂಗಳೂರು ದಿವಾನ್ರ ಕಾಲದವರೆಗೆ ಕಾಯಬೇಕಾಯಿತು ಅದೆಲ್ಲ ಈಚಿನ ಕಾಲದ ಕಥೆ ಅಂತ ಇಟ್ಕೊಳ್ಳೋಣ ಒಟ್ಟಿನ ಮೇಲೆ ಇತಿಹಾಸ ಕಾಲದಲ್ಲಿ ಬೆಂಗಳೂರಿನ ಆರ್ಥಿಕ ಚಟುವಟಿಕೆಗಳು ಹೇಗೆ ಆರಂಭವಾದವು ವಿಕಾಸಗೊಂಡವು ಅನ್ನೋದನ್ನು ಕುರಿತು ನಮಗೆ ತಿಳಿವಳಿಕೆ ಕೊಡಬೇಕು ಅಂತ ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರನ್ನು ಪ್ರಾರ್ಥನೆ ಮಾಡ್ತೀನಿ ರಾಮಸ್ವಾಮಿಗಳೇ ಗೋಖಲೆ ಇನ್ಸ್ಟಿಟ್ಯೂಟ್ನ ಪ್ರಜ್ಞಾವಂತ ಸಂದರ್ಶಕ ನಾಗರಿಕರೇ ಕೆಂಪೇಗೌಡರು ಬೆಂಗಳೂರಿನಲ್ಲಿ ಕೋಟೆ ಕಟ್ಟೋದಕ್ಕಿಂತ ಮುಂಚೆ ಬೆಂಗಳೂರು ಒಂದು ದೊಡ್ಡ ಹಳ್ಳಿಯಾಗಿತ್ತು ದೊಡ್ಡ ಹಳ್ಳಿ ವಿಶಾಲವಾದ ಹಳ್ಳಿ ಮಲೆನಾಡಿನಲ್ಲಿ ಏನು ನೀವು ಈಗ ಮತ್ತು ನೋಡ್ತೀರೋ ಆ ಥರ ದೊಡ್ಡ ಹಳ್ಳಿ ಆದರೆ ಬೆಂಗಳೂರಿನಲ್ಲಿ ಕೆಂಪೇಗೌಡರು ಕಟ್ಟಿದ ಕೋಟೆ ಇದೆಯಲ್ಲ ಯಾವುದು ಇವತ್ತು ಬೆಂಗಳೂರು ಅಂತ ಪ್ರಸಿದ್ಧವಾಗಿದೆ ಅದರ ಒಟ್ಟು ಕ್ಷೇತ್ರ ಫಲ ಒಂದು ಮುಕ್ಕಾಲು ಚದರ ಕಿಲೋಮೀಟರ್ ಒಂದು ಮುಕ್ಕಾಲು ಚದರ ಕಿಲೋಮೀಟರ್ ಕೋಟೆ ಕಟ್ಟಿದಾಗ ಅವರು ಆಮೇಲೆ ಅದು ಬೆಳೀತು ಮಾಡಿತು ಕೆಂಪೇಗೌಡರ ಮಂತಂದವರು ಬೆಂಗಳೂರಲ್ಲಿ ಆಳಿದ್ದು ಬರೇ ನೂರು ವರ್ಷ ಸಾವಿರದ ಐನೂರ ಮೂವತ್ತೆಂಟರಲ್ಲಿ ಅವರು ಕೋಟೆ ಕಟ್ಟಿದರು ಸಾವಿರದ ಆರುನೂರ ಮೂವತ್ತೆಂಟರಲ್ಲಿ ಅವರನ್ನು ಇಲ್ಲಿಂದ ಹೊರಗೆ ಹಾಕಿದರು ನೂರೇ ವರ್ಷ ಅದರ ನೂರು ವರ್ಷದಲ್ಲಿ ಅವರು ಎಷ್ಟು ಎಂಥ ಒಂದು ಮುದ್ರೆ ಇಲ್ಲಿ ಹಾಕಿದರು ಅಂತಂದರೆ ನಾನು ಇವತ್ತು ನಿಮಗೆ ಹೇಳಿದರೆ ಆಶ್ಚರ್ಯ ಆಗ್ಬೋದು ಅವ್ರ ಕಾಲದಲ್ಲಿ ಒಂದು ಜೀವಂತ ಸಮೃದ್ಧ ಪಟ್ಟಣವಾಗಿ ಬೆಂಗಳೂರು ಬೆಳೆಯಿತು ಆದರೆ ಹೇಗದು ಬೆಳೀತು ಅನ್ನೋದ್ರ ಬಗ್ಗೆ ನಿಮಗೆ ವಿವರಗಳು ಸಿಗೋದಿಲ್ಲ ನಿನ್ನೆ ನಮ್ಮ ಗೆಳೆಯರ ಕೃಷ್ಣಮೂರ್ತಿಯವರು ಅವರ ಶಾಸನಗಳ ಬಗ್ಗೆ ಹೇಳಿದ್ದಾರೆ ಶಾಸನದಲ್ಲಿ ಸಿಗೋ ಮಾಹಿತಿ ಕೂಡ ಭಾಳ ಕಡಿಮೆ ಅವರ ಒಂದು ವಂಶವೃಕ್ಷವನ್ನು ತಯಾರು ಮಾಡೋದಕ್ಕೂ ಕಷ್ಟ ಅನ್ನುವಷ್ಟು ಕೈಫಿಯತ್ತುಗಳು ಇತ್ತೀಚೆಗೆ ಬೆಂಗಳೂರು ವಿಶ್ವವಿದ್ಯಾಲಯದವರು ಅವ್ರ ಬಗ್ಗೆ ಇರೋ ಕೈಫಿಯತ್ಗಳನ್ನೆಲ್ಲ ಪ್ರಕಟ ಮಾಡಿದ್ದಾರೆ ತುಂಬ ಉಪಯುಕ್ತ ಮಾಹಿತಿ ಆದರೆ ಒಂದು ಕೈಫಿಯತ್ನಲ್ಲೂ ಮತ್ತು ಇನ್ನೊಂದು ಕೈಫಿಯತ್ನಲ್ಲೂ ಪರಸ್ಪರ ವಿರೋಧಾಭಾಸದ ವಿಷಯಗಳಿವೆ ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಈ ಶಾಸನಗಳು ಒಂದಷ್ಟು ಇರದೇ ಇದ್ದರೆ ಎಲ್ಲ ಒಂಥರ ಕಲಸು ಮೇಲೋಗರವಾಗಿ ಇರ್ತಿತ್ತು ಅಂತ ನನಗನಿಸುತ್ತೆ ನಿನ್ನೆ ಪಿ ವಿ ಕೃಷ್ಣಮೂರ್ತಿಯವರು ಅವರ ವಂಶದ ಬಗ್ಗೆ ಅವರ ವಂಶವೃಕ್ಷದ ಬಗ್ಗೆ ಅವರ ಕಾಲದಲ್ಲಿ ಆದಂಥ ಬದಲಾವಣೆಗಳ ಬಗ್ಗೆ ಎಲ್ಲ ನಿಮ್ಗೆ ಹೇಳಿದ್ದಾರೆ ಇಲ್ಲಿ ಒಂದು ಉದಾಹರಣೆ ನೀಡಬೋದು ಸಾವಿರದ ಆರುನೂರ ಮೂವತ್ತೆಂಟರಲ್ಲಿ ಅಂದರೆ ನೂರು ವರ್ಷ ಕೆಂಪೇಗೌಡರ ಮನೆ ತಂದವರು ಇಲ್ಲಿ ಆಳಿದರು ಸಾವಿರದ ಆರುನೂರ ಐನೂರ ಮೂವತ್ತೆಂಟರಲ್ಲಿ ಕೋಟೆ ಆಯಿತು ಮೂವತ್ತೇಳು ಅಂತ ಇಟ್ಕೊಂಡಿದ್ವಿ ನನಗೆ ಆ ಕೈಫಿಯತ್ ನೋಡಿದಾಗ ಡೇಟು ಕೊಟ್ಟಿದ್ದಾರೆ ಜನವರಿ ಹದಿನಾಲ್ಕಕ್ಕೆ ಕೋಟೆ ಕಟ್ಟಿದರು ಅಂತ ಕಟ್ಟಿದ್ರು ಅಂದರೆ ಒಂದು ದಿವಸದಲ್ಲಿ ಕಟ್ಟಿದರು ಅಂತಲ್ಲ ಅವರು ರಾಜಧಾನಿ ಅಂತದನ್ನು ಮಾನ್ಯತೆ ಮಾಡಿರಬೇಕು ನೂರು ವರ್ಷ ಆಳಿದರು ಆ ನೂರು ವರ್ಷದಲ್ಲಿ ಎಷ್ಟು ಬದಲಾವಣೆ ಮಾಡಿದರು ಅಂತಂದರೆ ಅಭಿವೃದ್ಧಿ ಸಾವಿರದ ಐನೂರ ಮೂವತ್ತೆಂಟರಲ್ಲಿ ಕೋಟೆ ಕಟ್ಟಿದರು ಸಾವಿರದ ಆರುನೂರ ಮೂವತ್ತೆಂಟರಲ್ಲಿ ಕಳ್ಕೊಂಡ್ರು ಆವಾಗ ಬಿಜಾಪುರದ ರಣದುಲ್ಲಾ ಖಾನ್ ಬಂದು ಇದನ್ನು ಆಕ್ರಮಿಸ್ಕೊಂಡ ಬಿಜಾಪುರದ ರಣದುಲ್ಲಾ ಖಾನ್ ಸಾವಿರದ ಆರುನೂರ ಮೂವತ್ತೆಂಟರಲ್ಲಿ ಇಲ್ಲಿ ಇದ್ದ ಕೆಂಪೇಗೌಡರನ್ನು ಅವನು ಮಾಗಡಿ ಕಳಿಸಿದ ಮಾಗಡಿಯಲ್ಲಿ ಮತ್ತೆ ಹೆಚ್ಚು ಕಡಿಮೆ ಒಂದು ಎಂಬತ್ತು ವರ್ಷ ಅವರ ಆಡಳಿತ ಆಯಿತು ಅನೇಕ ಜನರು ಸರಿಯಾಗಿ ಅರ್ಥ ಮಾಡಿಕೊಡ್ದೆ ಮಾಗಡಿ ಕೆಂಪೇಗೌಡ ಮಾಗಡಿ ಕೆಂಪೇಗೌಡ ಅಂತ ಹೇಳ್ತಾರೆ ಅಂದರೆ ಬೆಂಗಳೂರು ಕೆಂಪೇಗೌಡರೇ ಮಾಗಡಿ ಕೆಂಪೇಗೌಡರು ಅಂತ ಹೇಳ್ತಾರೆ ತಪ್ಪದು ಒಬ್ಬರು ಕೆಂಪೇಗೌಡರು ಇದ್ದರು ಆದರೆ ಅವರು ಬೆಂಗಳೂರಿನ ಕೆಂಪೇಗೌಡರಿಗಿಂತ ದೊಡ್ಡವರಲ್ಲ ಅಂದರೆ ರಾಜ್ಯದ ವಿಸ್ತಾರದಲ್ಲಾಗಲಿ ಇಲ್ಲಿದ್ದಂಥ ಬೆಂಗಳೂರಲ್ಲಿದ್ದವರು ಮಾಡಿದ ಸಾಧನೆಗಳಿಂದಾಗಲಿ ಏನೂ ದೊಡ್ಡವರಲ್ಲ ಈ ಕೆಂಪೇಗೌಡ್ರನ್ನ ಮಾಗಡಿ ಕೆಂಪೇಗೌಡರು ಅಂತ ಹೇಳಕೂಡ್ದು ಹೇಳಬಾರ್ದು ಗೊತ್ತಿಲ್ಲದೆ ಜನಗಳು ಮಾಗಡಿ ಕೆಂಪೇಗೌಡ ಅಂತ ಹೇಳ್ತಾರೆ ಯಲಹಂಕ ನಾಡಪ್ರಭುಗಳು ಅಂತ ಹೇಳೋದು ಸರಿ ಯಾಕಂದರೆ ಯಲಹಂಕದವರವರು ಈಗ ಯಾಕೆ ಇದನ್ನು ಹೇಳಿದೆ ಅಂದರೆ ಈ ನೂರು ವರ್ಷದ ಆಡಳಿತ ಕಾಲದಲ್ಲಿ ಬೆಂಗಳೂರು ತುಂಬ ಸಮೃದ್ಧಿ ಪಡೆಯಿತು ಕಲ್ಯಾಣ ನಗರ ಅಂತ ಪ್ರಸಿದ್ಧ ಆಗಿತ್ತು ಈಗ ವಿಜಯನಗರದ ಪರಂಪರೆಯಂತೆ ಧರ್ಮ ಸಂಸ್ಕೃತಿ ದೇವಾಲಯಗಳು ಜಾತ್ರೆ ಉತ್ಸವ ಸಂಗೀತ ನರ್ತನ ಯಕ್ಷಗಾನ ಕೆಂಪೇಗೌಡರು ಒಂದು ತೆಲುಗು ಭಾಷೆಯಲ್ಲಿ ಯಕ್ಷಗಾನವನ್ನು ಬರೆದಿದ್ದಾರಂತೆ ಗಂಗಾ ಗೌರಿ ಸಲ್ಲಾಪಮು ಅಂತ ಆಮೇಲೆ ರಥೋತ್ಸವ ಮೆರವಣಿಗೆ ಜಾತ್ರೆ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ತೆಪ್ಪೋತ್ಸವ ಭಜನೆ ಮುಂತಾದ ಬಹಳ ವಿಜೃಂಭಣೆಯ ಸುಂದರವಾದ ಜನರಲ್ಲಿ ಚೈತನ್ಯವನ್ನು ತುಂಬಿಸುವಂತಹ ಚಟುವಟಿಕೆಗಳಾಗ್ತಾ ಇತ್ತು ಇದು ವಿಜಯನಗರದ ಪರಂಪರೆಯ ಮುಂದುವರಿಕೆ ಕೆಂಪೇಗೌಡರು ಯಾರ್ಯಾರು ನೀವು ವಿಜಯನಗರ ಸಾವಿರದ ಇನ್ನೂರ ಅರವತ್ತೈದರಲ್ಲಿ ನಗರ ರಾಷ್ಟ್ರ ನಾಶವಾದರೂ ಕೂಡ ಮುಂದೆ ಅವರು ವಿಜಯನಗರದವರು ಪೆನುಕೊಂಡಕ್ಕೆ ಹೋದರು ಪೆನುಕೊಂಡದಿಂದ ತಿರುಪತಿ ಹತ್ತಿರ ಇರುವಂತಹ ಹಾಂ ಅದು ಅಲ್ಲಿಗೆ ಹೋದರು ಅಲ್ಲಿಂದ ಕಡೆಗೆ ವೆಲ್ಲೂರಿಗೆ ಹೋದರು ಆದರೆ ವಿಜಯನಗರ ನಾಶ ಆದರೂ ಕೂಡ ಅವರು ಪೆನ್ಕೊಂಡಾದಿಂದ ಚಂದ್ರಗಿರಿಯಿಂದ ಮುಂದೆ ವೆಲ್ಲೂರಿನಿಂದ ಅಳ್ತಾ ಇದ್ದರೂ ಕೂಡ ಆ ಪರಂಪರೆ ಮುಂದುವರಿಯಿತು ಅದನ್ನು ಜ್ಞಾಪಕ ಇಡಬೇಕು ಯಾವ ದಕ್ಷಿಣ ಭಾರತದ ಸಂಸ್ಕೃತಿಯನ್ನು ಅವರು ರಕ್ಷಿಸಿದರೂ ಫಾದರ್ ಹೆರಾಸ್ ಅವರು ವಿಜಯನಗರ ಅಚೀವ್ಡ್ ಸಿಂಥೆಸಿಸ್ ಆಫ್ ಸೌತ್ ಇಂಡಿಯನ್ ಕಲ್ಚರ್ ಅಂತ ಹೇಳಿದ್ದಾರೆ ಅದೇ ರೀತಿಯ ಧಾರ್ಮಿಕ ಎಲ್ಲ ಧರ್ಮಗಳಿಗೂ ಪ್ರೋತ್ಸಾಹ ಅದು ವೈಷ್ಣವಿಸಮ್ ಇರಲಿ ಅಂದರೆ ಶ್ರೀ ವೈಷ್ಣವ ಸಂಪ್ರದಾಯ ಇರಲಿ ಮಾಧವ ಸಂಪ್ರದಾಯ ಇರಲಿ ಶೈವ ಸಂಪ್ರದಾಯ ಇರಲಿ ವೀರಶೈವ ಸಂಪ್ರದಾಯ ಇರಲಿ ಇನ್ಯಾವುದಾದರೂ ಸಂಪ್ರದಾಯಗಳು ಯಾವ್ಯಾವುದಿದ್ವು ಜೈನರಿಗೆ ಯಾವ ರೀತಿ ಬೆಂಬಲ ಕೊಟ್ಟಿದ್ದರು ವಿಜಯನಗರದವರು ಆ ಬೆಂಬಲವನ್ನು ದಕ್ಷಿಣ ಭಾರತದಲ್ಲೆಲ್ಲ ಅವರ ಮಾಂಡಳಿಕರಾಗಿದ್ದವರು ಮುಂದುವರಿಸಿದರು ನಮ್ಮಲ್ಲೇ ಮೈಸೂರಿನಲ್ಲಿ ಕೆಳದಿಯಲ್ಲಿ ಕೆಂಪೇಗೌಡರು ತಮಿಳ್ನಾಡಿನಲ್ಲಿ ಮಧುರೆ ವೆಲ್ಲೂರು ತಂಜಾವೂರು ಅಲ್ಲಿರುವಂಥ ಎಲ್ಲ ನಾಯಕರು ಅದೇ ಪರಂಪರೆಯನ್ನು ಮುಂದುವರಿಸಿದರು ಸಂಗೀತ ಇರಲಿ ಸಾಹಿತ್ಯ ಇರಲಿ ಧರ್ಮ ಇರಲಿ ದೇವಾಲಯಗಳ ರಚನೆ ಆಗಲಿ ವಾಸ್ತುಶಿಲ್ಪ ಆಗಲಿ ಅವನ್ನೆಲ್ಲ ಮುಂದುವರಿಸಿದರು ಇವತ್ತು ಕೂಡ ನಮ್ಮಲ್ಲಿ ಪ್ರಚಲಿತವಾಗಿರುವಂಥ ವಾಸ್ತುಶಿಲ್ಪ ವಿಜಯನಗರ ಕಾಲದ್ದೇ ಉದಾಹರಣೆಗೆ ಹಂಪಿಯಲ್ಲಿ ವಿರೂಪಾಕ್ಷ ದೇವಸ್ಥಾನದ ಎದುರುಗಡೆ ಒಂದು ಗೋಪುರ ಇದೆಯಲ್ಲ ದಕ್ಷಿಣ ಭಾರತದಲ್ಲಿ ಎಲ್ಲ ಕಡೆ ಅಂಥ ಗೋಪುರಗಳನ್ನು ವಿಜಯನಗರದ ಅರಸರು ಕಟ್ಟಿದರು ಅವರ ನಂತರ ಅವರ ಮಾಂಡಳಿಕರು ಕಟ್ಟಿದರು ಉದಾಹರಣೆಗೆ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದ ಮೇಲೆ ಒಂದು ಗೋಪುರ ಇದೆಯಲ್ಲ ಅದು ಸಾವಿರದ ಗೋಪುರ ಅಂದರೆ ಪ್ರವೇಶ ಗೋಪುರ ಅಂತ ಪ್ರವೇಶದ್ವಾರದ ಮೇಲಿರುವಂಥ ಎತ್ತರದ ಒಂದು ಶಿಖರ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಅದನ್ನು ಕಟ್ಟಿದ್ದು ಯಾರು ಮುಮ್ಮಡಿ ಕೃಷ್ಣರಾಜ ಒಡೆಯರು ಅದೇ ಶೈಲಿ ಇಪ್ಪತ್ತೈದು ಶತಮಾನದಲ್ಲಿ ಸಜ್ಜನರಾಯರು ಕಟ್ಟಿಸಿದ್ದು ಕೂಡ ಗೋಪುರ ಇದೆಯಲ್ಲ ಸಜ್ಜನರಾಯ ಸರ್ಕಲ್ನಲ್ಲಿ ಅದೇ ಶೈಲಿ ಮಧುರೆಯವರು ಆಮೇಲೆ ಎಲ್ಲರೂ ಮಧುರೈ ನಾಯಕರು ಮೀನಾಕ್ಷಿ ದೇವಸ್ಥಾನಕ್ಕೆ ಭಾರಿ ಭಾರಿ ಗೋಪುರ ಹಾಕಿದ್ದಾರೆ ಅದೆಲ್ಲ ವಿಜಯನಗರ ಶೈಲಿನೇ ವಿಜಯನಗರ ಶೈಲಿನೇ ಇವತ್ತೂ ಕೂಡ ಯಾರಾದರೂ ಕಟ್ಟೋದಿದ್ದರೆ ಉತ್ತರ ಕರ್ನಾಟಕದಲ್ಲಿ ಅಂಥ ದೇವಸ್ಥಾನಗಳು ಇರಲಿಲ್ಲ ಕಡಿಮೆ ಹಂಪಿ ಬಿಟ್ಟರೆ ಗದಗನಲ್ಲಿ ಒಂದು ಗೋಪುರ ಇದೆ ಆದರೆ ಈಗ ಹೊಸದಾಗಿ ಮಾಡುವಂಥದ್ದು ಸನ್ನತಿಯಲ್ಲಿ ಬೇರೆ ಬೇರೆ ಕಡೆ ಅದೇ ಶೈಲಿಯಲ್ಲಿ ಈಗ ಕಟ್ತಾ ಇದ್ದಾರೆ ಮುಸಲ್ಮಾನರ ಆಡಳಿತ ಇದ್ದಾಗಲಿ ಕಟ್ಟಲಿಕ್ಕೆ ಆಗದೇ ಇದ್ದರೆ ಈಗ ಕಟ್ತಾ ಇದ್ದಾರೆ ಗಾಣಗಾಪುರದಲ್ಲಿ ಎಲ್ಲ ವಿಜಯನಗರ ಶೈಲಿನೇ ಅದೇ ಗೋಪುರ ಆಮೇಲೆ ವಿಜಯನಗರದ ಹೆಸರು ಮಾಡಿದ ಭಾಳ ಒಂದು ದೊಡ್ಡ ಕೆಲಸ ಅಂದರೆ ಹಳೆ ದೇವಸ್ಥಾನಕ್ಕೆಲ್ಲ ಭದ್ರವಾದ ಪ್ರಾಕಾರ ಹಾಕಿಸಿದರು ಪ್ರಾಕಾರ ಗೋಡೆ ಕೋಟೆ ಅಂತ ಪ್ರಾಕಾರ ಸುತ್ತಲೂ ಆಮೇಲೆ ಅದು ದೇವಸ್ಥಾನದ ಭದ್ರತೆಗೆ ಗೋಪುರವನ್ನು ಕೂಡ ರಚನೆ ಮಾಡೋದಕ್ಕೆ ದೇವಸ್ಥಾನದ ಭದ್ರತೆ ಕಲ್ಪನೆ ಇದ್ದಿರಬಹುದು ಯಾಕಂದರೆ ಒಳಗೆ ಪ್ರವೇಶ ಮಾಡಬೇಕಂದ್ರೆ ಮೇಲುಗಡೆ ಇದ್ದವರು ಕಂಟ್ರೋಲ್ ಮಾಡ್ಬೋದು ಆಗಿನ ಕಾಲದಲ್ಲಿ ಯುದ್ಧದಲ್ಲಿ ಏನಂದರೆ ಕೋಟೆಗೆ ಕಾಳಗ ನಡೀತಿದ್ದಾಗ ಬಂಡೆಕಲ್ಲುಗಳನ್ನು ಉರುಳಿಸ್ತಾ ಇದ್ದರು ಬಿಸಿ ನೀರು ಹಾಕ್ತಾಯಿದ್ರು ಮೇಲಿಂದ ಬಿಸಿ ಎಣ್ಣೆ ಹಾಕ್ತಾಯಿದ್ರು ರಾಯಚೂರಿನಲ್ಲಂತೂ ಇಂಥ ಇಂಥ ಒಂದು ಇನ್ನೂರೋ ಮುನ್ನೂರ ಸೀಸದ ಗಟ್ಟಿಗಳಿವೆ ಮೇಲಿನಿಂದ ಹಾಕ್ತಿದ್ರು ಅಂತ ಕಾಣಿಸುತ್ತದನ್ನು ಅದು ಬಿತ್ತಂದರೆ ಒಂದು ಒಬ್ಬಿಬ್ರಾದರು ಕಲಾಸ್ ಈ ರೀತಿ ಒಂದು ಗೋಪುರಗಳನ್ನು ಮಾಡಿದರು ಒಂದು ಕತೆ ಇದೆ ಏನಂದರೆ ಅಂದರೆ ವಿಜಯನಗರ ಪೂರ್ವದ್ದು ಅಲ್ಲಿ ದೊಡ್ಡ ಗೋಪುರ ಇತ್ತು ಶ್ರೀರಂಗಂನಲ್ಲಿ ಅಲ್ಲೊಬ್ಳು ನರ್ತಕಿ ಇರ್ಲತ್ತೆ ಅವಳಿಗೆ ಮೂತ್ರದಿಂದ ಬಂದ ಸುಲ್ತಾನರ ಸೇನೆ ಈ ದೇವಸ್ಥಾನ ನಾಶ ಮಾಡಬೇಕು ಅಂತ ಹೊರಟಿತ್ತಂತೆ ಅವಳು ನರ್ತಕಿ ಈ ಲೂರು ನೋಡಿ ನೀವು ಏನು ಬೇಕಾದರೂ ಮಾಡಿ ಈ ದೇವಸ್ಥಾನದ ಮೇಲುಗಡೆ ಬಂದು ಹೇಗಿದೆ ಊರು ನೋಡಿ ಅಂತ ಮೇಲೆ ಹತ್ಕೊಂಡು ಹೋಗಿ ಅವನನ್ನು ತಬ್ಬಿಕೊಂಡು ಕೆಳಗೆ ಬಿದ್ದುಬಿಟ್ಲಂತೆ ಇಬ್ಬರು ನಾಶ ಆಗುವಂಥ ಪರಿಸ್ಥಿತಿ ತಪ್ತು ಅನ್ನೋವಂಥ ಒಂದು ಕತೆ ಸುಳ್ಳಿರ್ಲಿಕ್ಕಿಲ್ಲ ನಿಜ ಇರ್ಬೋದು ಆದರೆ ಎಲ್ಲಿದೆ ಅಂತ ನೀವು ಕೇಳಿದರೆ ನಾನು ಕೇಳಿದ್ದೇ ವಿನಃ ಎಲ್ಲೋ ಯಾರೋ ಕತೆ ಬರ್ತದೆ ಓದಿದ್ದೇ ವಿನಃ ಕತೆ ಕಥೆಯಲ್ಲಿ ಯಾವಾಗಲೂ ಸತ್ಯಗಳೇ ಸತ್ಯವೇ ಇರೋದಿಲ್ಲ ಕಾಲ್ಪನಿಕವಾದ ಎಷ್ಟೋ ವಿಷಯ ಇರುತ್ತೆ ನಿಮ್ಗೆ ಗೊತ್ತು ಅಂದರೆ ಆ ಏನು ಮಹತ್ವ ಇರ್ತಿತ್ತು ಅಂತ ಆಮೇಲೆ ಸಭಾಮಂಟಪ ದೇವರು ದರ್ಬಾರ್ ಮಾಡುವಂಥ ಮಂಟಪ ಸಭಾಮಂಟಪ ಅದು ಓಪನ್ ಇವು ಮಂಟಪ ಕಲ್ಯಾಣ ಮಂಟಪ ವಸಂತ ಮಂಟಪ ಅಂತ ಮಾಡಿದರು ಮಂಟಪದಲ್ಲಿ ದೇವರ ದರ್ಬಾರು ಕಲ್ಯಾಣ ಮಂಟಪದಲ್ಲಿ ದೇವರ ಶುಭ ವಿವಾಹ ತಿರುಪತಿಯಲ್ಲಿ ಅವನಿಗೆ ಪಾಪ ಎಷ್ಟು ಕಷ್ಟವೋ ದಿವಸಕ್ಕೆ ಒಂದು ನಲ್ವತ್ತು ಐವತ್ತು ಸರ್ತಿ ಕಲ್ಯಾಣೋತ್ಸವ ಮಾಡ್ತಾರೆ ಆದರೆ ಜನರ ಒಂದು ನಂಬಿಕೆ ಕಲ್ಯಾಣೋತ್ಸವ ಆಮೇಲೆ ವಸಂತ ಮಂಟಪ ವಸಂತ ಮಾಸದಲ್ಲಿ ಅವನು ಉತ್ಸವ ಮೂರ್ತಿಯನ್ನು ಇಟ್ಟು ತೂಗುತ್ತಾರೆ ಇವೆಲ್ಲ ಓಪನ್ ಪಿಲ್ಲರ್ಡ್ ಪೆವಿಲಿಯನ್ಸ್ ಅದಕ್ಕೆ ಗೋಡೆ ಇಲ್ಲ ಗೋಡೆ ಇಲ್ಲ ಕಂಬಗಳು ಮತ್ತು ಅದು ಜನಗಳೆಲ್ಲ ಸೇರೋದಕ್ಕೆ ಒಂದು ಜಾಗೇನೂ ಆಗ್ತಾಯಿತ್ತು ಜನರ ಕಲ್ಯಾಣವೂ ಅಲ್ಲಿ ಮಾಡಲಿಕ್ಕೆ ಆಗ್ತಾಯಿತ್ತು ಜನರು ಅಂದರೆ ದೇವಾಲಯದ ಇಂಪಾರ್ಟೆನ್ಸ್ ಹೆಚ್ಚೋದಕ್ಕೆ ಜನಗಳು ಬರಬೇಕು ಕೂತ್ಕೊಳ್ಬೇಕು ಯಾತ್ರಿಕರು ಬಂದರೆ ಅವ್ರಿಗೆ ಕೂತ್ಕೊಳ್ಬೇಕು ಮಾಡಬೇಕು ದೇವಸ್ಥಾನದ ಇಂಪಾರ್ಟೆನ್ಸ್ ನಾನು ಕಾಂಚಿಗೆ ಹೋಗಿದ್ದೆ ಅಲ್ಲಿ ಕಾಂಚಿಯಲ್ಲಿ ವರದರಾಜಸ್ವಾಮಿ ದೇವಸ್ಥಾನ ಇದೆ ಪಲ್ಲವರ ಕಾಲದ ದೇವಸ್ಥಾನ ಅದು ಆ ಪಲ್ಲವರ ಕಾಲದ ದೇವಸ್ಥಾನ ಇಷ್ಟು ಉದ್ದ ಇದಕ್ಕಿಂತ ಸ್ವಲ್ಪ ಆಗಲ್ಲ ಅಷ್ಟೇ ಇರೋದು ಚೆನ್ನಾಗಿದೆ ಪಲ್ಲವರ ಕಾಲದ ಒಳ್ಳೆಯ ಶಿಲ್ಪ ಎಲ್ಲ ಇದೆ ಆದರೆ ದೇವಸ್ಥಾನ ಹೊರಗಡೆಯಿಂದ ನೀವು ನೋಡಿದರೆ ಒಂದು ಉದ್ದ ಇದೆ ಪಕ್ಕದಲ್ಲಿ ಬಲಗಡೆಯಿಂದ ನೀವು ಹೋಗೋದಕ್ಕೆ ಕೊನೆಯವರೆಗೂ ರಸ್ತೆ ಇದೆ ಒಂದು ಇದೆ ಅದನ್ನೆಲ್ಲ ವಿಜಯನಗರದ ಅರಸರು ಮತ್ತು ಅವರ ಉತ್ತರಾಧಿಕಾರಿಗಳು ಬೆಳೆಸಿದ್ದು ಒಳಗಡೆ ಹೋದ ಕೂಡಲೇ ಅಲ್ಲೊಂದು ಕಲ್ಯಾಣ ಮಂಟಪ ಇದೆ ಆ ಕಲ್ಯಾಣ ಮಂಟಪ ಎಷ್ಟು ಸೊಸಾಗಿದೆ ಅಂದರೆ ನಾನು ಹೋದಾಗ ಅಲ್ಲಿ ಐದು ರೂಪಾಯಿ ಚಾರ್ಜ್ ಮಾಡ್ತಿದ್ರು ನೋಡೋದಕ್ಕೆ ನಾನಲ್ಲಿ ವಾಚ್ಮನ್ಗೆ ಚೇಷ್ಟೆ ಮಾಡಿದೆ ನೋಡಪ್ಪ ಇದನ್ನು ನಮ್ಮ ಕರ್ನಾಟಕದ ಅರಸರು ಕಟ್ಟಿದ್ದು ಅದಕ್ಕೆ ನಮಗೆ ಫ್ರೀ ಎಂಟ್ರಿ ಕೊಡಬೇಕು ಅಂತ ತುಂಬ ಸುಂದರವಾದ ಕಲ್ಯಾಣ ಮಂಟಪ ಅಂಥದ್ದು ಕರ್ನಾಟಕದಲ್ಲೂ ಎಲ್ಲಿಯೂ ಇಲ್ಲ ಆಮೇಲೆ ಸಭಾ ಮಂಟಪ ಅಂದರೆ ದೇವಾಲಯದ ಕೇಂದ್ರದಲ್ಲಿ ಸುತ್ತಲೂ ಇದನ್ನೆಲ್ಲ ಬೆಳೆಸಿ ಇದು ದಕ್ಷಿಣ ಭಾರತದಲ್ಲಿ ಎಲ್ಲ ಕಡೆ ಅವರು ಕಾಳಹಸ್ತಿಯಲ್ಲಿ ಕೃಷ್ಣದೇವರಾಯ ಸಾವಿರದ ಐನೂರ ಹದಿನಾರರಲ್ಲಿ ಮಾಡಿದಂಥ ಒಂದು ಗೋಪುರ ಮೊನ್ನೆ ಮೊನ್ನೆ ಬಿದ್ದೋಯ್ತು ಗೊತ್ತಿರ್ಬೋದು ನಿಮಗೆ ಒಂದು ವರ್ಷದ ಹಿಂದೆ ಆಮೇಲೆ ಇದರಲ್ಲಿ ಶ್ರೀರಂಗಮ್ನಲ್ಲಿ ಅವರು ಮಾಡಿದ ಪ್ರವೇಶ ದ್ವಾರದಲ್ಲಿ ಮಾಡಬೇಕಾದಂತಹ ಒಂದು ಗೋಪುರ ಆವಾಗ ಮುಗಿದಿರಲಿಲ್ಲ ಇಪ್ಪತ್ತನೇ ಶತಮಾನದಲ್ಲಿ ಒಬ್ಬರು ಸಂತರು ಹಠ ಹಿಡಿದು ಆ ಬೃಹತ್ ಗೋಪುರವನ್ನು ಮುಕ್ತಾಯ ಮಾಡಿದರು ಆವಾಗ ವಿಜಯನಗರ ನಾಶ ಆದ ನಂತರಲ್ಲ ಏನೇನೋ ಕಾರಣಗಳಿಂದ ಪ್ರವೇಶದ್ವಾರದಲ್ಲಿರೋ ಗೋಪುರ ನಿಮ್ಗೆ ಗೊತ್ತಲ್ಲ ಇದರಲ್ಲಿ ಗೋಪುರ ದೊಡ್ಡದಾಗಿರುತ್ತೆ ರಂಗನಾಥನ ದೇವಸ್ಥಾನದಲ್ಲಿ ಅಗಲವಾಗಿರುತ್ತೆ ಅದನ್ನು ಮುಗಿಸ್ಲಿಕ್ಕೆ ಆಗಿರಲಿಲ್ಲ ಇತ್ತೀಚೆಗೆ ಇಪ್ಪತ್ತನೇ ಶತಮಾನದಲ್ಲಿ ಒಬ್ಬ ಸ್ವಾಮೀಜಿ ಮಠಾಧಿಪತಿ ಜನರಿಂದ ದುಡ್ಡು ಸಂಗ್ರಹ ಮಾಡಿ ಆ ಗೋಪುರವನ್ನು ಮುಗಿಸಿದರು ಅದರ ಅಲ್ಲಿರುವಂಥ ಕಂಬಗಳು ನಿಮ್ಗೆ ಗೊತ್ತು ವಿಜಯನಗರ ಈಗ ನಮ್ಮ ಇಲ್ಲೇ ನಮ್ಮ ಹಲಸೂರಿನಲ್ಲಿರೋ ದೇವಸ್ಥಾನದಲ್ಲಿದೆ ನೋಡಿ ಹೊರಗಡೆ ಮಂಟಪ ಅದು ವಿಜಯನಗರ ಶೈಲಿಯಲ್ಲೇ ಮಾಡಿದ್ದು ಕೆಂಪೇಗೌಡರೇ ಅದು ಆ ಮಂಟಪ ಆ ಕಂಬಗಳಲ್ಲಿ ಶಿಲ್ಪಗಳು ಹೇಗಿವೆ ಒಂದು ನೀವು ಹೋಗಿರ್ಬೋದು ಆ ದೇವಸ್ಥಾನಕ್ಕೆ ಕಾಣು ಕಾಯಿ ಓಡಿಸ್ಕೊಂಡು ಬಂದಿರ್ಬೋದು ಆ ಗೋಪುರ ನೋಡಿದ್ದೀರಾ ಚಾಳುಕ್ಯರ ಕಾಲದಿಂದ ಹಿಡಿದು ಹದಿನೆಂಟನೇ ಶತಮಾನದವರೆಗೆ ಏನೇನು ಶಿಲ್ಪ ಶೈಲಿ ಶೈಲಿ ಇದೆಯೋ ಆ ಶಿಲ್ಪ ಶೈಲಿಯ ಚಿ ಇದೀಬೇಕು ಅದರಲ್ಲಿ ಶಿಲ್ಪಗಳಿವೆ ಕುಬ್ಜರಿದ್ದಾರೆ ಕುಬ್ಜರು ನಮಗೆ ವಿಶೇಷವಾಗಿ ಬಾದಾಮಿ ಪಟ್ಟದ ಕಲ್ಲಿನಲ್ಲಿ ನೋಡ್ಲಿಕ್ಕೆ ಸಿಗ್ತಾರೆ ಕುಬ್ಜರಿಂದ ಹಿಡಿದು ಮುಂದಿನ ಶತಮಾನದ ಎಲ್ಲ ಆ ಗೋಪುರವನ್ನೇ ನೋಡೋದಕ್ಕೆ ಅಂತ ಒಮ್ಮೆ ನೀವು ಹೋಗಬೇಕು ಒಂದು ಅರ್ಧ ಮುಕ್ಕಾಲು ಗಂಟೆ ಆದರೂ ಕ ಅದು ವಿಜಯನಗರ ಶೈಲಿಯಲ್ಲಿ ಕಟ್ಟಿದ್ದು ಕೆಂಪೇಗೌಡ್ರೆ ಆವರ್ಗಿರೋ ಮಂಟಪ ಕೂಡ ಆ ಮಂಟಪದಲ್ಲಿರೋ ಉಬು ಶಿಲ್ಪಗಳು ಕಂಬಗಳ ವೈವಿಧ್ಯ ಮುಂದ್ಗಡೆ ಎಗರೋದಿಕ್ಕೆ ನಿಂತಿರುವಂತಹ ಯಾಳಿ ಅಥವಾ ಕುದುರೆ ಆ ಹಿಂದಿನ ಕಂಬ ಮತ್ತು ಇದು ಅಂದರೆ ಸುಮಾರು ಹನ್ನೆರಡು ಹತ್ತು ಹನ್ನೆರಡು ಅಡಿ ಹತ್ತಿರ ಅಗಲದ ಕಂಬವನ್ನು ಅಥವಾ ನಾಲ್ಕೈದು ಅಡಿ ಹನ್ನ ಉದ್ದದ ನಾಲ್ಕೈದು ಅಡಿ ಅಗಲದ ಬಂಡೆಯನ್ನು ಕೊರೆದು ಆ ಅಖಂಡವಾದ ಏಕಶಿಲಾ ಇದನ್ನು ಮಾಡಿದ್ದಾರೆ ಇಂತಹ ಕಂಬಗಳು ನೀವು ಅಂದರೆ ನೀವು ಜ್ಞಾಪಕ ಇಟ್ಕೊಳ್ಬೇಕು ಈ ವಿಷಯ ವಿಜಯನಗರದ ಕಾಲದಲ್ಲಿ ಆದಂತಹ ಸಾರ್ವಜನಿಕ ಕೆಲಸಗಳಿಂದ ಲಕ್ಷಾವಧಿ ಜನರು ಬದುಕೊಂಡರು ಲೇಬರರ್ಸ್ ಕ್ವೆರಿ ಮಾಡೋ ಅಂಥವ್ರು ಕಲ್ಲನ್ನು ಕ್ವೆರಿ ಮಾಡೋರು ಶಿಲ್ಪ ಮಾಡೋರು ಕೆತ್ತನೆ ಮಾಡೋರು ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿರ್ಬೋದು ಅವರು ಎಷ್ಟೊಂದು ಗೋಪುರ ಮಾಡಿದ್ದಾರೆ ದಕ್ಷಿಣ ಭಾರತದಲ್ಲಿ ಕಾಳಹಸ್ತಿ ಶ್ರೀಶೈಲಂ ತಿರುಪತಿ ಚಿದಂಬರಂ ಆಮೇಲೆ ಕಾಂಚಿ ಇವು ನೀವು ದಕ್ಷಿಣ ಭಾರತದಲ್ಲಿ ಎಲ್ಲಿ ಹೋದರು ವಿಜಯನಗರದ್ದು ನಿಮಗೆ ಗೋಪುರ ಆದರೂ ನೋಡಲಿಕ್ಕೆ ಸಿಗುತ್ತೆ ಕಲ್ಯಾಣ ಮಂಟಪ ಆದರೂ ಸಿಗುತ್ತೆ ಮುಂದೆ ಬಂದವರ ಉತ್ತರಾಧಿಕಾರಿಗಳು ಇದೇ ಕೆಲಸ ಮುಂದುವರಿಸಿದ್ದಾರೆ ಉದಾಹರಣೆಗಾಗಿ ಮಧುರೆಯವರು ಮಧುರೈ ನಾಯಕರು ನಾನು ಇದನ್ನೆಲ್ಲ ಯಾಕೆ ಹೇಳ್ತೀನಂದರೆ ಬೆಂಗಳೂರು ಇದೇ ಪರಂಪರೆಯಲ್ಲಿ ಇತ್ತು ಮತ್ತು ಸಾವಿರದ ಐನೂರ ಸಾವಿರದ ಆರುನೂರ ಮೂವತ್ತೆಂಟರಲ್ಲಿ ಇದನ್ನು ರಣದುಲ್ಲಾ ಖಾನ್ ಗೆದ್ದುಕೊಂಡ ಶಹಾಜಿನಲ್ಲಿ ಸ್ಥಾಪನೆ ಮಾಡಿದ ಅದಾಗಿ ಒಂದೆರಡು ವರ್ಷದಲ್ಲಿ ಅಂದರೆ ಶಿವಾಜಿಗೆ ಹತ್ತು ಹನ್ನೆರಡು ವರ್ಷ ಆವಾಗ ಅವನಿಲ್ಲಿ ಬಂದಿದ್ದ ಅವನ ಎರಡನೇ ಮದುವೆನೂ ಇಲ್ಲೇ ಆಯಿತು ಆದರೆ ಅವನಿಗೆ ಈ ವಿಜಯನಗರದ ಪರಂಪರೆ ಇಲ್ಲಿ ಮುಂದುವರೆದುಕೊಂಡು ಬಂದಿದೆಯೋ ಉತ್ಸವಗಳಿರ್ಬೋದು ಜಾತ್ರೆಗಳಿರ್ಬೋದು ಧಾರ್ಮಿಕ ಪರಂಪರೆಗಳಿರ್ಬೋದು ಕಾರ್ತಿಕೋತ್ಸವ ಇರ್ಬೋದು ಇದನ್ನೆಲ್ಲ ನೋಡಿ ಸ್ವತಃ ಅವನಿದ್ದು ಪುಣೆಯಲ್ಲಿ ಪುಣೆಯಲ್ಲಿ ಅದು ಅವನ್ ಅವನ ಜಾಗೀರ್ದಾರರ ಮಗನಾಗಿದ್ದರೂ ಕೂಡ ಅಂದರೆ ಅಲ್ಲಿಯ ಜಾಗಿರ್ದಾರ ಮಗನಾಗಿದ್ದರೂ ಕೂಡ ಅಲ್ಲಿ ಆಡಳಿತ ಇದ್ದದ್ದೆಲ್ಲ ಬಿಜಾಪುರದ ಆದಿಲ್ಶಾಹಿಗಳದ್ದು ಅಲ್ಲಿ ಎಂಥ ಕಟ್ಟೋ ವಾತಾವರಣ ಇತ್ತಂದರೆ ಆ ವಾತಾವರಣ ಹೇಗಿತ್ತು ಅನ್ನೋದನ್ನು ನಾನು ನಿಮಗೆ ಉದಾಹರಣೆಗೆ ಅಂತ ನನ್ನ ಸ್ವಾತಂತ್ರ್ಯ ಸಂಗ್ರಾಮದ ಸ್ಮೃತಿಗಳು ಅದರಲ್ಲಿ ಎರಡನೇ ಮತ್ತು ಮೂರನೇ ಸಂಪುಟದಲ್ಲಿ ಹೈದರಾಬಾದ್ನವರು ಬರೆದ ಸ್ಮೃತಿಗಳಿವೆ ಓದಿ ಸಾವಿರದ ಒಂಬೈನೂರ ನಲವತ್ತೆಂಟರವರೆಗೆ ಹೈದರಾಬಾದ್ನಲ್ಲಿ ಎಂಥ ಉಸಿರುಗಟ್ಟೋ ವಾತಾವರಣ ಇತ್ತು ಅಂತ ನೀವೊಂದು ದಿಂಡಿ ಮಾಡೋ ಹಾಗಿಲ್ಲ ದಿಂಡಿ ಅಂದರೆ ಭಜನಾಯ ಮೆರವಣಿಗೆ ಒಂದು ಸಾರ್ವಜನಿಕ ಉತ್ಸಾಹ ಮಾಡೋ ಹಾಗಿಲ್ಲ ಇನ್ನೊಂದು ಮತ್ತೊಂದು ಮಾಡೋ ಹಾಗಿಲ್ಲ ನಿಮಗೆ ಕಟ್ಟಿಸೋ ಹಾಗೆ ಜನಗಳೇನು ಬರೀ ಹೊಟ್ಟೆ ಹೊಟ್ಟೆಗಾದರೂ ಏನು ಇರ್ತಿತ್ತಲ್ಲಿ ಬೆಳೀತಿಲ್ಲ ಇಲ್ಲ ಏನು ಸಂತೋಷದಿಂದ ಕಾಲ ಕಳೆಯೋದಕ್ಕೂ ರಿಸ್ಟ್ರಿಕ್ಷನ್ಸ್ ಸಾವಿರದ ಒಂಬೈನೂರ ಇತ್ತಂದರೆ ಆವಾಗ ಹೇಗಿತ್ತು ಲೆಕ್ಕ ಹಾಕಿ ಇಂತಹ ಉಸಿರುಗಟ್ಟಿದ ವಾತಾವರಣ ಪುಣೇಲಿದ್ದಾಗ ಬೆಂಗಳೂರಿನಲ್ಲಿರುವಂತಹ ವಿಜಯನಗರ ಕಾಲದ ಒಂದು ಸಮೃದ್ಧಿಯ ಜನಜ ಜೀವಂತಿಕೆಯ ಧಾರ್ಮಿಕ ಮನುಷ್ಯನ ಚಾರಿತ್ರ್ಯವನ್ನು ನಿರ್ಮಿಸಲು ಸಹಾಯಕವಾಗುವ ವಾತಾವರಣ ನೋಡಿ ನಾನೇನಾದರೂ ಮಾಡಬೇಕು ಅಂತ ಅವನಿಗೆ ಸ್ಫೂರ್ತಿ ಬಂತು ಅಂತ ಮಹಾರಾಷ್ಟ್ರದ ಇತಿಹಾಸಕಾರರು ಬರೆದಿದ್ದಾರೆ ಶಜವಾಳ್ಕರ್ ಬರೆದಿದ್ದಾರೆ ಇನ್ನ ಅನೇಕರು ಬರೆದಿದ್ದಾರೆ ಬೆಂಗಳೂರು ನೋಡಿ ಯಾಕಂದರೆ ವಿಜಯನಗರ ಸಾಮ್ರಾಜ್ಯದ ಸಂಪರ್ಕ ಅವನಿಗೆ ಬರಲಿಕ್ಕೆ ಬೇರೆ ದಾರದಿರಲಿಲ್ಲ ಬೆಂಗಳೂರೇ ಈ ಬೆಂಗಳೂರಿನ ಅವಶೇಷಗಳಲ್ಲಿರುದ್ಧ ಬೆಳೆದಂತಹ ಕೆಂಪೇಗೌಡರ ರಾಜ್ಯ ಇದನ್ನು ನೋಡಿ ಅವನಿಗೆ ಸ್ಫೂರ್ತಿ ಬಂತು ಅಂದರೆ ಕೆಂಪೇಗೌಡರುಗಳ ರಾಜಧಾನಿ ರಾಜ್ಯದ ಮಹತ್ವ ಏನು ಅಂತ ನೀವು ಅರ್ಥ ಮಾಡ್ಕೋಬೋದು ಅವರು ನೂರು ವರ್ಷದ ಅವಧಿಯಲ್ಲಿ ಅಚ್ಯುತ್ರಾಯ ಈ ಕೋಟೆ ಕಟ್ಟಲಿಕ್ಕೆ ವಿಜಯನಗರದ ಇವನ ಕೃಷ್ಣದೇವರಾಯನ ತಮ್ಮ ಅಚ್ಯುತ್ರಾಯ ಈ ಕೋಟೆ ಕಟ್ಟಲಿಕ್ಕೆ ಪ್ರೇರಣೆ ಕೊಟ್ಟನಂತೆ ಅದರಲ್ಲಿ ಅವನು ಹನ್ನೆರಡು ಹೋಬಳಿಗಳನ್ನು ಇವ್ರಿಗೆ ಕೊಟ್ಟಿದ್ದನಂತೆ ಹಳೆ ಬೆಂಗಳೂರು ವರ್ತೂರು ಯಲಹಂಕ ಬೇವೂರು ಹಲಸೂರು ತೆಪ್ಪದ ಬೇಗೂರು ಇರ್ಬೇಕು ಬೇವೂರು ಇರಬೇಕು ಇಲ್ಲಿ ಹತ್ತಿರ ಇದೆಯಲ್ಲ ಅಲ್ಲ ಬೇವೂರು ಚನ್ನಪಟ್ಟನ ಹತ್ರ ಬಂದಿದೆ ಯಾವುದು ಅಂತ ನನಗೆ ಖಂಡಿತ ಹೇಳಿಕಾಗಲ್ಲ ಹಲಸೂರು ಕೆಂಗೇರಿ ತಲಘಟ್ಟಪುರ ಕುಂಬಳಗೋಡು ಜಿಗಿಣಿ ಕನ್ನೇಲಿ ಬಾಣಾವರ ಕನ್ನೆಲ್ಲಿ ಬಾಣಾವರ ಹೆಸರುಘಟ್ಟ ಈ ಹನ್ನೆರಡು ಹೋಬಳಿಗಳನ್ನು ಅವನಿಗೆ ಬಿಟ್ಕೊಟ್ಟಂತೆ ಯಾರಿಗೆ ಕೆಂಪೇಗೌಡರಿಗೆ ಅದರಿಂದ ಮೂವತ್ತು ಸಾವಿರ ಪಗೋಡ ಆದಾಯ ಬರ್ತಿತ್ತು ಅಂತ ಅವರು ಹೇಳಿದ್ದಾರೆ ಆಗ ಆಮೇಲೆ ಕೆಂಪೇಗೌಡರು ಈ ಕೋಟೆ ಕಟ್ಟೋದಲ್ಲದೆ ಅನೇಕ ದೇವಾಲಯಗಳನ್ನು ಕೊಟ್ಟಿದ್ದರು ಅಗ್ರಹಾರಗಳನ್ನು ಸ್ಥಾಪನೆ ಮಾಡಿದರು ತಂದೆ ಮಗ ಮುಖ್ಯವಾಗಿ ತಂದೆ ಮಗ ಮೊಮ್ಮಗ ಸ್ವಲ್ಪ ದಿವಸ ಇದ್ದ ಅಲ್ಲಿ ಅವರು ಕಟ್ಟಿದ ದೇವಸ್ಥಾನಗಳು ಮುಖ್ಯವಾದ್ದನ್ನು ಹೇಳ್ತೀನಿ ಗುಡಿ ಪಕ್ಕದಲ್ಲಿರೋ ಆಂಜನೇಯ ರಂಗನಾಥ ಸ್ವಾಮಿ ದೇವಾಲಯ ರಂಗನಾಥ ಗುಡಿ ಬೀದಿ ಸಾವಿರದ ಆರುನೂರ ಸುಮಾರಿಗೆ ಅದು ಯಾರು ಕಟ್ಟಿದ್ದು ಅಂತ ಇಲ್ಲ ಆದರೆ ಸಾವಿರದ ಆರುನೂರ ಇಪ್ಪತ್ತೆಂಟರ ಒಂದು ಶಾಸನ ಇದೆ ಅಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನ ಅವರು ಕಟ್ಟಿದ್ದಿರ್ಬೋದು ಮುಂದೆ ಅದ್ರ ಬಗ್ಗೆ ಶಾಸನ ಇದೆ ಏಕೋಜಿ ಕಾಲದ್ದು ಅಲ್ಸೂರ್ನ ರಂಗನಾಥ ಇದು ಅಲ್ಸೂರಿನ ಸೋಮೇಶ್ವರ ಅದು ಮುಂಚೆ ಇದ್ದಿದ್ದರೂ ಇದ್ದಿರ್ಬೋದು ಆದರೆ ಅದನ್ನು ವಿಸ್ತರಿಸಿದ್ದೆಲ್ಲ ಸ್ಟೈಲ್ ಇದೆಯಲ್ಲ ಎಲ್ಲ ವಿಜಯನಗರದ್ದು ಮುಂಚೆ ಇದ್ದಿದ್ದರೂ ಇರ್ಬೋದು ಯಾರೋ ಹೇಳ್ತಾರೋ ಭಾಳ ಹಿಂದೆ ಇತ್ತು ಅಂತ ಇದ್ದರೂ ಕೂಡ ಅದನ್ನೆಲ್ಲ ಡೆವಲಪ್ ಮಾಡಿ ಅಲ್ಲಿ ಮಂಟಪ ಗೋಪುರ ಇದನ್ನೆಲ್ಲ ಮಾಡಿದ್ದು ಇವರೇ ಆಮೇಲೆ ಗವಿಗಂಗಾಧರವನ್ನು ವಿಸ್ತರಣೆ ಮಾಡಿದ್ದು ಮುಂದಗಡೆ ಒಂದು ಮಂಟಪ ಇದೆ ನಿಮಗೆ ಗೊತ್ತು ದೇವಸ್ಥಾನದ ಗರ್ಭಗೃಹಕ್ಕೆ ಅಂದರೆ ಸಭಾ ಇದಕ್ಕೆ ಮುಂಚೆ ಆಮೇಲೆ ಅಲ್ಲಿರುವಂಥ ಸೂರ್ಯಪಾನ ಚಂದ್ರಪಾನ ಇವೆಲ್ಲ ಆಮೇಲೆ ಶಿವಗಂಗೆಯಲ್ಲಿ ಒಂದು ಹಜಾರ ಇದೆಲ್ಲ ಇವರೇ ಮಾಡಿದ್ದು ಕೆಂಪೇಗೌಡರೇ ಮಾಡಿದ್ದು ಅಲ್ಲಿ ಶಿವಗಂಗೆ ದೇವಸ್ಥಾನ ಹಳೇದು ವಿಷ್ಣುವರ್ಧನ ಅಂತ ಒಬ್ಬ ವಿಷ್ಣುವರ್ಧನ ಹೊಯ್ಸಳನ ಸೇನಾನಿ ಆ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದ ಅಂತ ಹೇಳ್ತಾರೆ ವಿಷ್ಣುವರ್ಧನ ಅಂದರೆ ಅರಸ ಅಲ್ಲ ಬೇರೆ ಆಮೇಲೆ ಅದರ ವಿಸ್ತರಣೆಗೆ ಇವರು ತುಂಬ ಕೆಲಸ ಮಾಡಿದರು ಗು ಗುಡ್ಡದ ಮೇಲೆ ಕೆಂಪೇಗೌಡನ ಹಜಾರನೂ ಕಟ್ಟಿದ್ದಾರೆ ಹೀಗೆ ದೇವಸ್ಥಾನಗಳನ್ನು ಕಟ್ಟಿದ್ದೇ ಅಲ್ಲದೆ ಕೆರೆಗಳು ಕೆರೆಗಳದ್ದೊಂದು ದೇವಸ್ಥಾನಗಳಲ್ಲದೆ ಅಗ್ರಹಾರಗಳು ಕೆಂಪ ಸಮುದ್ರ ಜಡೆಹಳ್ಳಿ ಕರಿಯಮ್ಮನ ಅಗ್ರಹಾರ ಐಗಂಡಪುರ ಅಗ್ರಹಾರ ಮಂಚನಹಳ್ಳಿ ವಿ ಅಂದರೆ ವಿರಿಂಚಿಪುರ ಅಂತ ಇದನ್ನು ಕರೆದಿದ್ದಾರೆ ಕೆಂಪಸಾಗರ ಸಾಗರ ಇದು ಮೂರನೇ ಕೆಮ್ಮ ಕೆಂಪೇಗೌಡ ಕಟ್ಟಿಸಿದ್ದು ಕೆಂಪಸಾಗರ ಸಾಗರ ಅಂತ ಆ ಕಡೆ ಹೀಗೆ ಅನೇಕ ಆಗ್ರಹಗಳನ್ನು ಅಗ್ರಹಾರಗಳನ್ನು ಮಾಡಿದರು ಅಗ್ರಹಾರ ಅಂದರೆ ಏನು ಅಂತ ನಮಗೆ ಅನೇಕರಿಗೆ ಗೊತ್ತಿಲ್ಲ ಅಲ್ಲಿ ಷಟ್ಕರ್ಮನಿರತರಾದ ಬ್ರಾಹ್ಮಣ ಇರಬೇಕಾಗಿತ್ತು ಯಜನ ಯಜ್ಞದಲ್ಲಿ ಅರ್ಚಕರಾಗೋದು ಯಾಜನ ನಡೆಸ್ಕೊಡೋದು ಯಜಮಾನರಾಗಿ ಅಧ್ಯಯನ ಓದಬೇಕು ಅಧ್ಯಾಪನ ತಿಳ್ ಕಲಿಸ್ಬೇಕು ಅಕಾಡೆಮಿಕ್ ಪರಿಸೂಟ್ಸ್ ಮಾಡಬೇಕು ಆಮೇಲೆ ದಾನ ಮತ್ತು ಪ್ರತಿಗ್ರಹ ಯಾರೇ ಒಂದು ಪೈ ಕೊಟ್ಟರು ಅದನ್ನು ಸ್ವೀಕರಿಸಬೇಕು ಪ್ರತಿಗ್ರಹ ಬೇರೆಯವರಿಗೆ ದಾನ ಮಾಡಬೇಕು ಹೀಗೆ ಈ ಷಟ್ಕರ್ಮಗಳನ್ನು ಮಾಡೋದಕ್ಕೆ ಅಂತ ದೇವ್ಯಾರು ಸೆಂಟರ್ಸ್ ಆಫ್ ಅಕಾಡೆಮಿಕ್ ಲೈಫ್ ಆ್ಯಂಡ್ ರಿಲಿಜಿಯಸ್ ಆ್ಯಕ್ಟಿವಿಟೀಸ್ ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಅಗ್ರಹಾರಗಳು ಇದ್ದವು ಅಂತ ಅನ್ನೋದಕ್ಕೆ ಒಂದು ಮಾತು ಮಾತ್ರ ಹೇಳ್ತೀನಿ ಈ ಅಗ್ರಹಾರಗಳು ಎಷ್ಟೊಂದು ವೈಚಾರಿಕವಾಗಿ ಉತ್ತಮ ಉತ್ತಮ ಮಟ್ಟದಲ್ಲಿ ಅಂದರೆ ತಮಿಳ್ನಾಡಿನಿಂದ ಬಂದಂತಹ ರಾಮಾನುಜರಿಗೆ ತಮಿಳ್ನಾಡಿನಲ್ಲಿ ಇರಲಿಕ್ಕೆ ಬಿಡದೇ ಇದ್ದರೆ ಇಲ್ಲಿಯ ಅಗ್ರಹಾರದಲ್ಲಿರುವ ಬ್ರಾಹ್ಮಣರು ಏನು ಹೇಳ್ತಾನೆ ಕೇಳಾದರೂ ಕೇಳೋಣ ಅಂತ ಕೇಳಿ ಅವರ ಅನುಯಾಯಿಗಳಾದರು ತಮಿಳ್ನಾಡಿನಲ್ಲಿ ದಂಡ ಹಿಡ್ಕೊಂಡು ಅವರು ಬೆನ್ನತ್ತಿದರು ನಿಮ್ಗೆ ಗೊತ್ತಿದೆ ಆಮೇಲೆ ಶಂಕರಾಚಾರ್ಯರು ಕೂಡ ಇಲ್ಲಿ ಬಂದು ಶೃಂಗೇರಿಯಲ್ಲಿ ಮಠ ಮಾಡಿದ್ರು ಆಮೇಲೆ ಬಸವಣ್ಣನವರು ಹುಟ್ಟಿದವರು ಒಂದು ಅಗ್ರಹಾರದಲ್ಲಿ ಹುಟ್ಟಿದವರು ಆದರೆ ಅವರು ಅಗ್ರಹಾರದ ವಿಚಾರಗಳಿಗೆ ವಿರೋಧ ಮಾಡಿದಾಗ ಆ ಚಿಕ್ಕ ಹುಡುಗನಿಗೆ ಯಾರೂ ಕತ್ತಿಸ್ಕಲಿಲ್ಲ ಏನೋ ಹೇಳ್ತಾನೆ ಹೇಳ್ಕೊಂಡು ಹೋಗ್ಲಿ ಅಂದರೆ ನಾನು ಹೇಳ್ತಿರೋದು ಇಂಟೆಲೆಕ್ಚುವಲ್ ಫ್ರೀಡಮ್ ಇಲ್ಲಿತ್ತು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಥ ಉಳಿದ ಪ್ರಾಂತಗಳ ಜೊತೆಯಲ್ಲಿ ತಮಿಳುನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಅಥವಾ ಬಸವಣ್ಣನವರು ಅಗ್ರಹಾರದ ವಿಚಾರಗಳಿಗೆ ಅವರು ಚಿಕ್ಕ ಹುಡುಗ ಜನಿಮಾರು ಹರಿದಾಕ್ಬಿಟ್ಟ ಅದು ಯಾರೂ ಇವನ್ನ ಕತ್ತಿಸ್ಕೋಬೇಕು ಅನ್ನೋ ಯೋಚನೆ ಮಾಡಲಿಲ್ಲ ಇದು ಮುಕ್ತ ಬೌದ್ಧಿಕ ವಾತಾವರಣ ಇಂಥ ಇನ್ನೂ ಎಷ್ಟೋ ಅಗ್ರಹಾರಗಳಿವೆ ಬೆಂಗಳೂರಿನಲ್ಲಿ ತುಂಬ ಅಗ್ರಹಾರ ಅಂತ ಹೆಸರಿಟ್ಕೊಂಡ ಸ್ಥಳಗಳಿವೆ ಯಾರು ಕೊಟ್ಟಿದ್ದು ಯಾರು ಮಾಡಿದ್ದು ಅಂತ ತಿಳ್ಕೊಳೋದು ಭಾಳ ಕಷ್ಟ ಆಗಿದೆ ದೇವಾಲಯಗಳು ಅಗ್ರಹಾರಗಳು ಈ ಎಲ್ಲ ಸ್ಥಳಗಳಲ್ಲಿ ಉತ್ಸವಗಳು ನಾನು ಆಗಲೇ ಹೇಳಿದ್ನಲ್ಲ ಉತ್ಸವಗಳು ದೀಪೋತ್ಸವ ತೆಪ್ಪೋತ್ಸವ ಜಾತ್ರೆಗಳು ಈ ಜಾತ್ರೆಗಳ ಕಾಲದಲ್ಲಿ ಜಾನಪದ ಸಂಗೀತ ಪುರಾಣ ವಾಚನ ಹರಿಕಥೆ ಹರಿಕತ್ತೆ ಅನ್ನೋದು ಈಗಲಾದರೂ ಆಗಾದರೂ ಒಂಥರ ಪುರಾಣ ಹೇಳುವಂಥ ಪದ್ಧತಿ ಇತ್ತು ಮತ್ತು ದೇವಾಲಯದಲ್ಲಿ ಒಳಗೆ ಪ್ರವೇಶ ಇರದೇ ಇದ್ದರೂ ಕೂಡ ಕೆಲವು ಜನ ಹೊರಗಡೆ ನಿಂತು ದೇವರ ಗುಣಗಾನ ಮಾಡಿ ದೇವರ ಗುಣಗಾನ ಮಾಡಿ ಜಾನಪದ ಹಾಡುಗಳನ್ನು ಹೇಳ್ತಾಯಿದ್ರು ದ ಹ್ಯೂಮನೈಸ್ ಗಾಡ್ ಈಗ ನಂಜನಗೂಡ್ನ ಅಂಜುಂಡ ಈ ನಮ್ಮ ಚಾಮುಂಡಿಪುರದ ಚಾಮಾಯಿ ಜೊತೆಯಲ್ಲಿ ಏನೋ ಎಫ್ ಇಟ್ಕೊಂಡಿದ್ದ ಅಂತ ಉದ್ದಿಕ್ಕೆ ಹಾಡು ಹೇಳ್ತಾರೆ ಹ್ಯೂಮನೈಸ್ ಗಾಡ್ ಹ್ಯೂಮನೈಸ್ ನಮ್ಮ ಹಾಗೆ ಅವನು ಸ್ವಲ್ಪ ನಮಗಿಂತ ಮೇಲೆ ಆದರೆ ಹೀಗೆ ಅದು ಯಾರು ಬ್ರಾಹ್ಮಣರು ಯಾರು ಅಂತ ಹಾಡು ಕಟ್ಟಲಿಕ್ಕಿಲ್ಲ ಅವ್ರಿಗೆ ದೇವಸ್ಥಾನದಲ್ಲಿ ಪ್ರವೇಶ ಇರದಿದ್ದರು ಹೊರಗಡೆ ನಿಂತು ಇಂಥ ಹಾಡನ್ನು ಹೇಳಿ ಉತ್ಸವದಿಂದ ಮತ್ತು ಒಂದು ಊರಲ್ಲಿ ಜಾತ್ರೆ ಆಗ್ತಾ ಇದ್ದರೆ ಆ ಊರಿನ ಒಂದೊಂದು ಜಾತಿಯವರು ಒಂದೊಂದು ಕೆಲಸ ಮಾಡ್ತಾಯಿದ್ರು ನಮ್ಮ ಬೆಳತಂಗಡಿ ಊರಿನಲ್ಲಿ ದೊಡ್ಡ ಸೋಮನಾಥ್ ದೇವಸ್ಥಾನ ಇದೆ ಅಲ್ಲಿ ರಥ ಕಟ್ಟೋದು ಒಂದು ಪ್ರಿವಿಲೇಜು ಅಲ್ಲಿಯ ಕುಂಬಾರರಿಗೆ ರಥ ಕಟ್ಟೋದಿದೆಯಲ್ಲ ಅಲಂಕಾರ ಕುಂಬಾರರಿಗೆ ಒಂದೊಂದು ಜಾತಿಯವರಿಗೆ ಗೋಕರ್ಣದಲ್ಲಿ ಅಲ್ಲಿ ಕೆರೆಯನ್ನು ಶುದ್ಧ ಮಾಡೋದು ಜಾತ್ರೆ ಹೊತ್ತಿಗೆ ಒಂದು ವಿಶಿಷ್ಟವಾದ ಜಾತಿಯವರಿಗೆ ಹೀಗೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಡ್ಯೂಟೀಸ್ ಅಸೈನ್ ಮಾಡಿದರು ಅವರು ಸಂತೋಷದಿಂದ ಹೆಮ್ಮೆಯಿಂದ ಅದನ್ನು ಮಾಡ್ತಾಯಿದ್ರು ದೇವಾಲಯ ಅಂದರೆ ಜನರನ್ನು ಒಟ್ಟು ಕೊಡೋದಕ್ಕೆ ಒಂದು ಜಾಗೆ ವಿಜಯನಗರ ಕಾಲದಲ್ಲಿ ದೊಡ್ಡ ದೊಡ್ಡ ಮಂಟಪಗಳನ್ನೆಲ್ಲ ಕಟ್ಟಿ ಜನಗಳಿಗೆ ಒಟ್ಟು ಕೊಡೋದಕ್ಕೆ ಹೆಚ್ಚು ಅವಕಾಶಗಳನ್ನು ಮಾಡಿಕೊಟ್ರು ಆಮೇಲೆ ಮುಖ್ಯವಾಗಿ ನಾನು ಇದರ ಕೈಗಾರಿಕೆಗಳ ಬಗ್ಗೆ ಹೇಳಬೇಕು ಕೈಗಾರಿಕೆ ಕೃಷಿ ಅಂದರೆ ಆರ್ಥಿಕ ವ್ಯವಸ್ಥೆ ಬಗ್ಗೆ ಇಲ್ಲಿ ಬೆಂಗಳೂರಿನಲ್ಲಿಯೇ ಅವರು ಕೆರೆಗಳನ್ನೆಲ್ಲ ಕಟ್ಟಿದ್ದು ನಿಮಗೆ ಗೊತ್ತೇ ಇದೆ ದೇವಸ್ಥಾನದ ಪರಿಸರದಲ್ಲೂ ಒಂದು ಕೆರೆ ಇರ್ತಾ ಇತ್ತು ಅದು ಜನರಿಗೆ ಕುಡಿಯೋದಕ್ಕೂ ಉಪಯೋಗ ಬೆಳ್ತಾ ಇತ್ತು ಕೃಷಿಗೂ ಬೆಳೀತಾ ಇತ್ತು ಬಸವನಗುಡಿ ಹಿಂಭಾಗದಲ್ಲೊಂದು ಕೆರೆ ಇತ್ತು ನಾನು ಹೊಸಾಗಿ ಬೆಂಗಳೂರಿಗೆ ಬಂದಾಗ ಅಲ್ಲಿ ಬಸವನಗುಡಿ ದೇವಸ್ಥಾನದ ಹಿಂಭಾಗದಲ್ಲೊಂದು ಕೆರೆ ಇತ್ತು ನಾನು ಹೊಸದಾಗಿ ಬೆಂಗಳೂರಿಗೆ ಬಂದಾಗ ಎನ್ ಆರ್ ಕಾಲೋನಿಯಲ್ಲಿದ್ದೆ ಅಲ್ಲಿ ಗಣೇಶನ ವಿಸರ್ಜನೆ ಮಾಡಿದ್ದೀನಿ ಈಗ ಅಲ್ಲಿ ಏನೋ ಹೀಗೆ ದೇವಸ್ಥಾನ ಇದ್ದಲ್ಲೆಲ್ಲ ಒಂದು ಕೆರೆ ಇದ್ದೇ ಇರ್ತಿತ್ತು ಕುಡಿಯುವ ನೀರಿಗೆ ದೇವರ ಪೂಜೆಗೆ ಎಲ್ಲ ಕಡೆ ದೇವಸ್ಥಾನಗಳು ಅವರು ಆಮೇಲೆ ಉದಾಹರಣೆಗೆ ಅವ್ರ ಕಾಲದಲ್ಲೇ ಆದ ಖಚಿತವಾಗಿ ಮಾಹಿತಿ ಇರುವಂಥ ಕೆರೆ ಅಂದರೆ ದೊಡ್ಡ ಕೆರೆ ಅದು ಮುಂಚೆ ಇದ್ದಿರಬೇಕು ಅವರು ಧರ್ಮಾಮುದಿ ಅಂತದನ್ನು ಹೆಸರಿಟ್ಟಿದ್ದಾರೆ ಅಂತ ಒಂದು ಅಭಿಪ್ರಾಯ ಇಲ್ಲ ಅವರೇ ಕಟ್ಟಿದ್ದು ಅಂತ ಆಮೇಲೆ ಸಂಪಂಗಿ ಕೆರೆ ಇವತ್ತು ಸ್ಟೇಡಿಯಂ ಆಗಿದೆ ಮೂಲೆಯಲ್ಲಿ ಒಂದು ಚೂರು ಜಾಗೆ ಬಿಟ್ಟಿದ್ದಾರೆ ಧರ್ಮರಾಯನ ಕರಗಕ್ಕೆ ಅಂತ ಚೂರ ಚೂರು ದೊಡ್ಡ ಕೆರೆ ಅದು ಆಮೇಲೆ ಸಿದ್ದಿಕಟ್ಟೆ ಈಗ ಸಿಟಿ ಮಾರ್ಕೆಟ್ ಇರುವಲ್ಲಿ ಸಿದ್ದಮ್ಮ ಅಂತ ಯಾರೋ ಅವ್ರು ಮಂತಂದವರು ಕಟ್ಟಿದ್ದು ಅಂತ ಒಂದು ಟ್ರೆಡಿಷನ್ನು ದಾಖಲೆಯಲ್ಲಿ ಏನೂ ಇಲ್ಲ ಅದು ಸಿದ್ದಿಕಟ್ಟೆ ಇತ್ತು ಅಲ್ಲಿ ನಾವು ಅಂಡರ್ಗ್ರೌಂಡ್ ಇದು ಮಾಡಿದಾರಲ್ಲ ಈಗ ಅದು ಮಾಡೋ ಹೊತ್ತಿಗೆ ಅಲ್ಲಿ ಕೆರೆ ಇದ್ದಂದ್ರೆ ಅವಶೇಷಗಳೆಲ್ಲ ಸಿಕ್ಕಿದೆ ಆಮೇಲೆ ಚೆನ್ನಮ್ಮನ ಕೆರೆ ಇಲ್ಲೇ ಇದೆಯಲ್ಲ ಅದು ಯಾರೋ ಒಬ್ಬಳು ರಾಣಿ ಕಟ್ಟಿದ್ದು ಅಂತ ಒಂದು ಟ್ರೆಡಿಷನ್ನು ಇದಕ್ಕೆ ದಾಖಲೆಗಳೇನು ಕಾಣಿಸಲ್ಲ ಆದರೆ ಇದ್ದಿರಬೇಕು ಆಮೇಲೆ ಕಾರಂಜಿ ಕೆರೆ ಈಗ ಗಾಂಧಿ ಬಜಾರ್ ಇದೆಯಲ್ಲ ಅದು ಕಾರಂಜಿ ಕೆರೆ ಆಗಿತ್ತು ಕಾರಂಜಿ ಆಂಜನೇಯ ದೇವಸ್ಥಾನ ಅಂತಿತ್ತು ಬಹುಶಃ ಊರಿಗೆಲ್ಲ ಅಲ್ಲಿಂದ ಕುಡಿಯೋ ನೀರು ಸಪ್ಲೈ ಆಗ್ತಿರಬೇಕು ಆಮೇಲೆ ಗಿಡ್ಡೆಗೌಡನ ಕೆರೆ ಮಿಲ್ದಿ ಮಿಲ್ ಹತ್ರ ದೊಡ್ಡ ಕೆರೆ ಇತ್ತು ಈಗ ಅಲ್ಲಿ ಮಾರ್ಕೆಟ್ಟು ಗಿರ್ಕೆಟ್ಟು ಏನೇನೋ ಎಲ್ಲ ಮಾಡಿದ್ದಾರೆ ಆಮೇಲೆ ವೃಷಭಾವತಿಗೆ ಒಂದು ಅಡ್ಡಕಟ್ಟೆ ಕಟ್ಟಿದ್ದರು ಅಂತ ಇದೆ ಅದು ಎಲ್ಲಿ ಅಂತ ಗೊತ್ತಾಗಲ್ಲ ಆಮೇಲೆ ಎಳೆಯೂರು ಕೆರೆ ಸಾಲೇಗುರುವನಹಳ್ಳಿ ಅಲ್ಲಿ ಕೆರೆ ಇದು ಅಗ್ರಹಾರ ದಾಸಹಳ್ಳಿಯಲ್ಲಿ ಇತ್ತು ಸುದ್ಗುಂಟೆ ಪಾಳ್ಯದ ಕೆರೆ ಹೀಗೆ ಈ ಬೆಂಗಳೂರಿನ ಕೋಟೆ ಪರಿಸರದಲ್ಲಿ ಮತ್ತು ಒಳಗಡೆ ಇದ್ದ ಕೋಟೆ ವಿಷಯ ನಾನೇ ಸಂಕ್ಷೇಪವಾಗಿ ಹೇಳಿದ್ದೀನಿ ಅದಲ್ಲದೆ ಈ ಕೆರೆಗಳಿಂದ ಕುಡಿಯೋ ನೀರು ಮಾತ್ರ ಸಿಕ್ತಿತ್ತು ಅಂತಲ್ಲ ನೀರಾವರಿನೂ ಆಗ್ತಾಯಿತ್ತು ಮುಖ್ಯವಾಗಿ ತೋಟಗಳಿದ್ದವು ಪಟ್ಟಣದಲ್ಲಿ ಬೆಂಗಳೂರು ಎಷ್ಟು ದೂರ ದೊಡ್ಡದಿತ್ತು ಅಂತ ಅನ್ನೋದರ ಕಲ್ಪನೆ ನಿಮಗೆ ನಾನು ಹೇಳ್ತೀನಿ ಆ ಕಡೆ ಕೋಟನ್ಪೇಟೆ ಈ ಕಡೆ ಕೆನರಾ ಬ್ಯಾಂಕ್ ಹೆಡ್ ಆಫೀಸು ಅಲ್ಲಿ ಆಮೇಲೆ ಆ ಕಡೆ ಮೈಸೂರು ಬ್ಯಾಂಕ್ ಇರೋ ರಸ್ತೆ ಈ ಕಡೆ ಸಿಟಿ ಮಾರ್ಕೆಟ್ ಅಲ್ಲಿವರೆಗೂ ಇತ್ತು ಬೆಂಗಳೂರು ಅದರ ನಡುವಿನ ಸ್ಥಳ ನೀವು ಒಳಗಡೆ ಹೋದರೆ ಅಲ್ಲಿ ಗಲ್ಲಿ 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 ಎಲ್ಲ ನೋಡ್ಲಿಕ್ಕೆ ಸಿಗುತ್ತೆ ಈ ಎಲ್ಲ ಕೆರೆಗಳಿಂದ ನೀರಾವರಿಗೆ ಅನುಕೂಲ ಆಗ್ತಿತ್ತು ತೋಟಗಳಾಗ್ತಾಯಿತ್ತು ಹಣ್ಣುಗಳು ಬೆಳೀತಾ ಇದ್ರು ತರಕಾರಿ ಇದ್ರು ಅಲ್ಲದೆ ಧಾನ್ಯ ಕೂಡ ಇದ್ರು ಮತ್ತು ಸುತ್ತಮುತ್ತಲು ಬೆಂಗಳೂರಿನ ಪರಿಸರದಲ್ಲಿರೋ ಗ್ರಾಮದಲ್ಲಿ ಬೇಕಾದಷ್ಟು ಆಮೇಲೆ ಬೆಂಗಳೂರು ಪರಿಸರದಲ್ಲೂ ಕೂಡ ಇಲ್ಲಿ ಸುತ್ತಮುತ್ತಲು ನೋಡಿ ಗ್ರಾಮಗಳಿದ್ದವು ಬೆಂಗಳೂರಿನ ಸುತ್ತಮುತ್ತಲು ಈಗಲೂ ಇವೆ ಕೆಲವೆಲ್ಲ ಗವಿಪುರ ಗವಿಪುರ ಒಂದು ಗ್ರಾಮ ಸ್ವತಂತ್ರ ಗ್ರಾಮ ಅದು ಸೇರಿಗಳಲ್ಲ ಬೆಂಗಳೂರಿಗೆ ಆಗ ಸುಂಕೇನಹಳ್ಳಿ ಸಂಪಿಗೆಹಳ್ಳಿ ಬೈರ್ಸಂದ್ರ ಯಡಿಯೂರು ಸಿದ್ದಾಪುರ ಗುಟ್ಟಹಳ್ಳಿ ಅಗರ ಅಗರ ಅಲ್ಲಿ ಮೂರು ಕೆರೆಗಳಿದ್ದವು ಅದರ ಭಾಳ ಹಳೇವು ಅಕ್ಕಿ ತಿಮ್ಮನಹಳ್ಳಿ ಫುಟ್ಬಾಲ್ ಸ್ಟೇಡಿಯಮ್ ಇದೆಯಲ್ಲ ಅಕ್ಕಿ ತಿಮ್ಮನಹಳ್ಳಿ ಕ್ಯಾಂಟೋನ್ಮೆಂಟ್ನಲ್ಲಿ ಅಗ್ರಹಾರ ದಾಸರಹಳ್ಳಿ ಭಿನ್ನಮಂಗಲ ಮಾವಳ್ಳಿ ಆವಲಹಳ್ಳಿ ಕತ್ರಿಗುಪ್ಪೆ ಬಳಗೆರೆ ನಾಗಸಂದ್ರ ಈ ಬಳಗೆರೆ ಅನ್ನೋದು ಹಿಂದೆ ಒಳಗೆರೆ ಅಂತಲೇ ಇತ್ತು ಆಮೇಲೆ ಬಳಗೆರೆ ಆಗಿಬಿಟ್ಟಿದೆ ಅದು ನಾಗಸಂದ್ರ ಬೇಲೂರು ಬೇಲೂರು ಅಂದರೆ ಎಚ್ ಎಲ್ಲಿರುವಲ್ಲಿ ಒಂದು ಚೋಳರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ ಅಲ್ಲಿ ಬೇಲೂರು ಅಂತ ಊರಿದೆ ಈಗ ಅದು ಅಲ್ಲಿ ಎಚ್ ಆಗಿರೋದರಿಂದ ಅದರಲ್ಲಿ ಚೋಳರ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಬ್ಯಾಟ್ರಾಯನ್ಪುರ ಇಟ್ಮಡು ಕೆಂಚೇನಹಳ್ಳಿ ಈಗಿನ ರಾಜರಾಜೇಶ್ವರಿ ನಗರ ಕೇತಮಾರನಹಳ್ಳಿ ಲಗ್ಗೆರೆ ಸುಮ್ಮನೆ ಕೆಲವು ಹೆಸರು ಇದ್ದೀನಿ ಪೂರ್ತಿ ಹೇಳಲಿಕ್ಕಾಗಲ್ಲ ಜಕ್ಸಂದ್ರ ಈಜಿಪುರ ಸುದ್ದಗುಂಟೆಪಾಳ್ಯ ಹೊಸೂರು ಹೊಸರೂರು ಅಂದರೆ ಈಗಿನ ಕೆ ಪುರ ಇವೆಲ್ಲ ಆಗ ಸುತ್ತಮುತ್ತಲಿದ್ದಂಥ ಗ್ರಾಮಗಳು ಆರ್ ಫೀಡಿಂಗ್ ಬ್ಯಾಂಗ್ಳೂರು ಇಲ್ಲಿಯ ನೀರಾವರಿ ಉಪಯೋಗಿಸಿ ಕೃಷಿನೂ ಮಾಡ್ತಾಯಿದ್ರು ಆಹಾರ ತರಕಾರಿ ಇವನ್ನೆಲ್ಲ ಪೂರೈಸ್ತಾಯಿದ್ರು ಇನ್ನು ಕೆರೆಗಳು ಹಲಸೂರು ದಮ್ಲೂರು ಉತ್ತರಹಳ್ಳಿ ಅಲ್ಲಾಳಸಂದ್ರ ಅಲ್ಲಾಳಸಂದ್ರ ಅನ್ನೋ ಅಲ್ಲಿ ಒಂದು ವರದರಾಜ ದೇವಸ್ಥಾನ ಇತ್ತು ಆ ದೇವಸ್ಥಾನ ಇಲ್ಲ ಈಗ ರಸ್ತೆಯಲ್ಲಿ ಅಲ್ಲಾಳಸಂದ್ರ ಅಂತ ಬಸ್ ಸ್ಟಾಪ್ ಇದೆ ಒಳಗಡೆ ಒಂದು ದೇವಸ್ಥಾನ ಇತ್ತು ಅಲ್ಲಾಳ ಅಂದರೆ ವರದರಾಜ ಸ್ವಾಮಿ ಇದ್ದು ದೇವಸ್ಥಾನ ಇಲ್ಲ ಈಗ ಕಾಡುಗೋಡಿ ಕಾಚರ್ಕನಹಳ್ಳಿ ಬೇಗೂರು ಇಲ್ಲೆಲ್ಲ ಕೆರೆಗಳಿದ್ದವು ಹೆಬ್ಬಾಳ ಮಡಿವಾಳ ತಾವರಕೆರೆ ಮಾಕಳಿ ಮಾಕಳಿ ಅಂದರೆ ಹಿಮಾಲಯ ಡ್ರಗ್ ಕಂಪ್ನಿ ಫ್ಯಾಕ್ಟ್ರಿ ಇದೆ ನೋಡಿ ಅಲ್ಲಿ ಮಾಕ್ಳಿ ಅಂತ ಊರಿದೆ ಅಲ್ಲಿ ಕೆರೆ ದೇವಸ್ಥಾನ ಎಲ್ಲ ಇದೆ ಈ ರೀತಿ ಇಲ್ಲೇ ಪರಿಸರದಲ್ಲಿ ಸಾಕಷ್ಟು ಕೆರೆಗಳಿದ್ದು ನೀರಾವರಿ ಅನುಕೂಲ ಇತ್ತು ಬೆಳೆ ಇದ್ದರು ರಾಗಿ ಕಬ್ಬು ಬೆಂಗಳೂರು ಕಬ್ಬಿಗೆ ಭಾಳ ಪ್ರಸಿದ್ಧವಾಗಿತ್ತು ಎಣ್ಣೆ ಬೀಜಗಳು ಅಂದರೆ ಎಳ್ಳು ಅರಳು ಹಿಪ್ಪೆ ಆಮೇಲೆ ತೊಗರಿ ಹೆಸರು ಅವರೆ ಉದ್ದೆ ಉದ್ದು ತರಕಾರಿ ಅಂದರೆ ಬೆಂಡೆ ಬದನೆ ಅಲಸಂಡೆ ಹೀರೆಕಾಯಿ ಕುಂಬಳಕಾಯಿ ಸೋರೆಕಾಯಿ ಆಮೇಲೆ ಹುಣಸೆ ಹುಣಸೆ ಬೇಕಾದಷ್ಟು ಮರಗಳಿದ್ದವು ಆಮೇಲೆ ಹಣ್ಣುಗಳು ಮಾವು ಹಲಸು ದ್ರಾಕ್ಷಿ ಹೀಗೆ ಆಮೇಲೆ ಗುಲಾಬಿ ಸೇವಂತಿಗೆ ಮಲ್ಲಿಗೆ ತುಳಸಿ ದವನ ಇವೆಲ್ಲ ತೋಟಗಳಲ್ಲಿ ಬೆಳೀತಿತ್ತು ದೇವಸ್ಥಾನಗಳಿಗೆ ಕಾಯಂ ಆಗಿ ಇದನ್ನು ಕೊಡೋದಕ್ಕೆ ವ್ಯವಸ್ಥೆ ಇತ್ತು ಈ ಲಾಲ್ಬಾಗ್ ಮುಂಚೆ ಹೇಳ್ತಾರೆ ಇದಕ್ಕೆ ಆಧಾರ ಇಲ್ಲ ಅಲ್ಲಿ ಹೈದರಲ್ಲಿ ಮಾಡೋದಕ್ಕಿಂತ ಮುಂಚೆ ಧರ್ಮಯ್ಯ ಅಂತ ಒಬ್ಬರದ್ದು ಇವರು ತೋಟಗಾರರಿದ್ದಾರಲ್ಲ ಅವರದ್ದು ತೋಟ ಇತ್ತು ಅಲ್ಲಿಂದ ಈ ಧರ್ಮರಾಯನ ಗುಡಿಗೆ ಎಲ್ಲ ಹೂವಿನ ಪೂರೈಕೆ ಆಗ್ತಾ ಇತ್ತು ಅಂತ ಒಂದು ಮಾತು ದಾಖಲೆ ಇಲ್ಲಕ್ಕೆ ಧರ್ಮಯ್ಯ ಒಂದೊಂದು ಸಣ್ಣ ತೋಟ ಇತ್ತು ಅದನ್ನೇ ಮುಂದೆ ಹೈದರ್ ಡೆವಲಪ್ ಮಾಡಿದ ಅಂತ ಇದು ಬಾಯಿಂದ ಹೇಳಿರೋದು ಇದಕ್ಕೆ ದಾಖಲೆ ಇಲ್ಲ ಅಂದರೆ ಸಣ್ಣ ತೋಟ ಇತ್ತು ಧರ್ಮಯ್ಯ ಅನ್ನೋರದು ಅವರು ಅದೇ ತೋಟಗಾರಿಕೆ ಮಿಗಳರ ಪೈಕಿ ಇನ್ನು ಏನು ಕೈಗಾರಿಕೆಗಳಿದವು ಇದರ ಬಗ್ಗೆ ನಮಗೆ ಬುಕನನ್ನು ತುಂಬ ವಿವರಣೆಗಳನ್ನು ಕೊಡ್ತಾನೆ ತುಂಬ ಎಷ್ಟು ಉಚ್ಚಮಟ್ಟದಲ್ಲಿ ಇಲ್ಲಿ ಕೈಗಾರಿಕೆ ಇತ್ತು ಅಂತ ಅದರಲ್ಲಿ ನೇಯ್ಗೆ ಅಂದರೆ ಬಟ್ಟೆ ನೇಯ್ಗೆ ನೂಲೋದು ಪ್ರತಿಯೊಂದು ಮ ಬುಕನನ್ನು ಬಂದಾಗ ಸಾವಿರದ ಎಂಟುನೂರನೇ ಇಸ್ವಿಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಒಕ್ಕಲಿಗರ ಹೆಂಗಸರು ಬ್ರಾಹ್ಮಣರನ್ನು ಬಿಟ್ಟು ಎಲ್ಲ ಜಾತಿಯ ಹೆಂಗಸರು ನೂಲ್ತಾ ಇದ್ದರು ಒಕ್ಕಲಿಗರ ಹೆಂಗಸ್ರಂತೂ ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅವನು ಹೇಳ್ತಾನೆ ಒಕ್ಕಲಿಗರ ಹೆಂಗಸರು ಒಂದು ಸುಮ್ಮನೆ ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಆಮೇಲೆ ಇವರು ಭಾಳ ಒಳ್ಳೆಯ ಹತ್ತಿ ಬಟ್ಟೆ ಆಮೇಲೆ ಬಣ್ಣ ಹಾಕೋದು ಡೈಯಿಂಗ್ ಬುಕ್ಕನನ್ನು ಎಲ್ಲ ವಿವರ ಕೊಟ್ಟಿದ್ದಾನೆ ಅದರಲ್ಲಿ ಹೊಸದೇನಿಲ್ಲ ಯಾಕಂದರೆ ಇನ್ನೂ ಯುರೋಪಿಯನ್ ಕೆ ಕೆಮಿಕಲ್ಸ್ ಎಲ್ಲ ಬಂದಿರಲಿಲ್ಲ ತುಂಬ ವಿವರ ಕೊಟ್ಟಿದ್ದಾನೆ ಯಾವ ರೀತಿ ಬಣ್ಣ ಹಾಕ್ತಾರೆ ಯಾವುದರಿಂದ ಹಾಕ್ತಾರೆ ಹೇಗೆ ಹಾಕ್ತಾರೆ ಪಕ್ಕಾ ಬಣ್ಣ ಅಂತ ಆಮೇಲೆ ಹೆಂಗಸರಿಗೆ ಭೂಮಿಯಲ್ಲಿ ಕೂಲಿ ಮಾಡೋರು ಎಷ್ಟು ಕೂಲಿ ಸಿಗ್ತಿತ್ತೋ ಅಷ್ಟೇ ಸಿಗ್ತಿತ್ತು ಅಂತ ಬುಕನನ್ನು ಹೇಳ್ತಾನೆ ಅಂದರೆ ಬುಕನ ಬರೋ ಹೊತ್ತಿಗೆ ಇಲ್ಲಿ ಪರಿಸ್ಥಿತಿಯಲ್ಲಿ ಭಾಳ ಬದಲಾವಣೆ ಏನೂ ಆಗಿರಲಿಲ್ಲ ಜಮೀನಲ್ಲಿ ಕೆಲಸ ಮಾಡೋರಿಗೆ ಒಂದು ನಾಲ್ಕು ಸೇರಿ ರಾಗಿ ಕೊಡ್ತಿದ್ರೆ ಹೆಂಗಸರು ಅಷ್ಟೇ ಉತ್ಪನ್ನ ಮಾಡ್ತಿದ್ರು ವಾರಕ್ಕೊಮ್ಮೆ ಆ ನೂಲು ಸಂತಕ್ಕೆ ತಗೊಂಡು ಬಂದು ಮುಂದಿನ ವಾರಕ್ಕೆ ಬೇಕಾಗೋ ಅರಳೆ ಮತ್ತು ಲವಾಜಮೆ ತೊಗೊಂಡು ಹೋಗ್ತಾಯಿದ್ರು ಅಂತ ಅವನು ಬರೆದಿದ್ದಾನೆ ಅವು ಆವಾಗ ನಿಮ್ಗೆ ಗೊತ್ತಿರ್ಬೋದು ಇಂಡಿಯಾ ವಾಸ್ ಕನ್ಸಿಡರ್ಡ್ ಆಸ್ ದಿ ವರ್ಕ್ಶಾಪ್ ಆಫ್ ದಿ ಹೋಲ್ ವರ್ಲ್ಡ್ ಫಾರ್ ಎಸ್ ಟೆಕ್ಸ್ಟೈಲ್ಸ್ ಆರ್ ಕನ್ಸರ್ನ್ಡ್ ಮತ್ತು ಬೆಂಗಳೂರಲ್ಲೇ ಬುಕ್ಕನನ್ನು ಹೇಳ್ತಾನೆ ಇವರೇನು ಹೊಸಬರಾಕೆ ಹೊಸದಾಗಿ ಬಂದವರಲ್ಲ ದೇವಾಂಗದವರು ಅದರಲ್ಲಿ ತೆಲುಗು ದೇವಾಂಗ ಕನ್ನಡ ದೇವಾಂಗ ಆಮೇಲೆ ಸಾಲೆಯವರು ಅದರಲ್ಲಿ ಪದ್ಮಸಾಲೆ ಸ್ವಕುಳ ಇದು ಶಯನ ಸಾಲೆ ಅಂತ ಹೇಳ್ತಾನೆ ಇವರೆಲ್ಲ ಇಲ್ಲಿ ಮಾಡ್ತಿದ್ರು ಅಂತ ಅಂದರೆ ನೈಗೆ ಕುರುಹಿಣಿ ಶೆಟ್ಟರು ತೊಗಟ ವೀರರು ಹೊಲೆಯರು ಕೂಡ ನೂಲ್ತಾ ಇದ್ರು ಅಂತ ಇದೊಂದು ಬಟ್ಟೆ ನೈಯ್ತಾಯಿದ್ರು ಅವರೊಂದು ದಟ್ಟಿ ಅಂತ ಒಂಥರದ್ದು ಬಟ್ಟೆ ಮಾಡ್ತಿದ್ರು ಅದನ್ನು ಎಲ್ಲರೂ ಉಪಯೋಗಿಸ್ತಾ ಇದ್ದರು ಹೊಲೆಯರು ಅಂತಲೇ ಹೇಳ್ತಾನೆ ಅದೇನು ಹಿಂದಿನಿಂದ ನಡ್ಕೊಂಡು ಬಂದದ್ದೇ ಉದ್ಯೋಗಗಳು ಅನ್ನೋದನ್ನ ನೆಪಿಟ್ಕೊಳ್ಬೇಕು ಆದರೆ ಇದಿರಲಿಲ್ಲ ಏನು ರೇಷ್ಮೆ ಉದ್ಯೋಗ ಹೆಚ್ಚಾಗಿ ಟಿಪ್ಪುವಿನಿಂದ ಇಂಟ್ರೊಡ್ಯೂಸ್ ಆದ್ದು ಅದಕ್ಕಿಂತ ಮುಂಚೆ ಅಂಥ ಏನು ದೊಡ್ಡ ಪ್ರಮಾಣದಲ್ಲಿ ರೇಷ್ಮೆ ಇರಲಿಲ್ಲ ಆದರೆ ಬೆಂಗಳೂರಿನ ಹವೆ ನೇಗೆಗೆ ಭಾಳ ಅನುಕೂಲವಾದದ್ದು ನೂಲೋದಕ್ಕೆ ನೇಗೆಗೆ ಅನ್ನೋದನ್ನು ಜ್ಞಾಪಕ ಇಡಬೇಕು ಸೊ ಇಟ್ ವಾಸ್ ಎನ್ ಇಂಪಾರ್ಟೆಂಟ್ ಸೆಂಟರ್ ಆಫ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇದೆಲ್ಲನೂ ಕೆಂಪೇಗೌಡರ ಕಾಲದಲ್ಲಿ ಆಗಿರಬೇಕು ಆಮೇಲೆ ಕುರುಹಿನ ಶೆಟ್ಟರು ತೊಗಟ ವೀರರು ಹೊಲೆಯರು ನೇಯ್ತಾ ಇದ್ದರು ಅನ್ನೋ ಮಾತು ಹೇಳ್ತಾನೆ ಆಮೇಲೆ ಸಕುಳಶಾಳಿ ಅಂತ ಒಂದು ಜಾತಿ ಇದೆ ಅವ್ರು ಬಹುಶಃ ಮರಾಠರ ಕಾಲದಲ್ಲಿ ಬಂದಿರಬೇಕು ಅಲ್ಲಿ ಚಿಕ್ಕಪೇಟೆ ಅಲ್ಲೆಲ್ಲ ಒಂದು ವಿಠೋಬನ್ ದೇವಸ್ಥಾನವೂ ಇದೆ ಹುಬ್ಬಳ್ಳಿಯಲ್ಲಿ ಧಾರವಾಡದಲ್ಲಿ ಬಹುಶಃ ಅವರು ಮರಾಠರ ಕಾಲದಲ್ಲಿ ಬಂದಿರಬೇಕು ಸ್ವಕುಳ ಸಾಳಿ ಅಂತ ಒಂದು ಜಾತಿ ಇದೆ ನೇಕಾರರಲ್ಲಿ ಮರಾಠಿ ಮಾತಾಡೋರು ಆಮೇಲೆ ಪಟ್ಟೆಗಾರರು ಅವರು ಕೂಡ ಹೈದರಲಿ ಕಾಲದಲ್ಲಿ ಬಂದವರು ಅಂತ ಇದೆ ಆದರೆ ಕೆಂಪೇಗೌಡರ ಕಾಲದಲ್ಲಿ ಇದ್ದಾಗೆ ಏನೂ ಕುರುಹು ಕಾಣಿಸ್ಲಿಲ್ಲ ಆಮೇಲೆ ಕಂಬಳಿನೇಯೋದು ನೆಯೋದು ಕುರುಬ್ರಪೇಟೆ ಅಂತಲೇ ಇದೆ ನೀವು ನೋಡಿರ್ಬೋದು ಈಗಲೂ ಒಂದು ಕುರುಬರುಪೇಟೆ ಅಂತಿದೆ ಆಮೇಲೆ ಗೋಣಿಗರು ಗೋಣಿಗರು ಕತ್ತಾಳೆ ನಾರಿನಿಂದ ಗೋಣಿ ಚೀಲ ತಯಾರು ಮಾಡ್ತಾಯಿದ್ರು ಸಾಧು ಕ್ಷತ್ರಿಯ ಏನೋ ಅಂತ ಅವ್ರ ಹೆಸರು ಆಮೇಲೆ ನಿಮ್ಗೆ ಹೇಳ್ತೀನಿ ಇದ್ದಾರೆ ಈಗಲೂ ಗೋಣಿಗರು ಅಂತ ನಾನು ಇದನ್ನೆಲ್ಲೋ ಹೇಳಿದಾಗ ನಾವು ಗೋಣಿಗರು ಸರ್ ಅಂತ ಒಬ್ಬರು ಬಂದು ನನಗೆ ಹೇಳ್ಕೊಂಡ್ರು ಅವರೆಲ್ಲ ಈಗ ಮಿಕ್ಸ್ ಆಗಿಬಿಟ್ಟಿದ್ದಾರೆ ಕತ್ತಾಳೆ ನಾರಿನಿಂದ ಗೋಣಿ ಚೀಲ ನೇಯ್ತಾ ಇದ್ದರು ಆಮೇಲೆ ಬಣ್ಣ ಹಾಕೋರು ಇವರಲ್ಲೇ ಬಣ್ಣ ಹಾಕೋರು ಇದ್ದರು ಹೇಗೆ ಹೇಗೆ ಬಣ್ಣ ಹಾಕ್ತಿದ್ರು ಅಂತ ಅನ್ನೋದ್ರ ಬಗ್ಗೆ ವಿವರ ಕೊಟ್ಟಿದ್ದಾನೆ ಬುಕನನ್ ಯಾಕಂದರೆ ಇನ್ನೂ ಕೆಮಿಕಲ್ಸ್ ಯಾವುದೂ ಇಲ್ಲಿ ಬಂದಿರಲಿಲ್ಲ ಎಲ್ಲ ಮಣ್ಣು ಮತ್ತು ಇದರಿಂದ ಮಣ್ಣು ಮಣ್ಣಿನಿಂದ ಬಣ್ಣಗಳು ಮಾಡ್ತಾಯಿದ್ರು ಆಮೇಲೆ ಬೇರೆ ಬೇರೆ ಅರಸಿನ ಆಮೇಲೆ ಬೇರೆ ಬೇರೆ ಗಿಡಗಳ ವನಸ್ಪತಿಯಿಂದ ಕೂಡ ಬಣ್ಣಗಳನ್ನು ಮಾಡ್ತಾಯಿದ್ರು ಪಕ್ಕಾ ಬಣ್ಣ ಅಂತ ಮುಖಂಡನು ಹೇಳಿದ್ದಾನೆ ತುಂಬ ವಿವರಗಳನ್ನು ಕೊಟ್ಟಿದ್ದಾನೆ ನೀಲಗಾರರು ಅಂತ ಒಂದು ಜಾತಿ ಇದ್ದರು ಅವರೆಲ್ಲ ಬಟ್ಟೆಗೆ ನೀಲಿ ಬಣ್ಣ ಹಾಕ್ಕೊಂಡು ಕೊಡ್ತಿದ್ರಂತೆ ನಾವು ಈಗಲೂ ನೀಲಿ ಹಾಕ್ತೀವಿ ನೋಡಿ ಬಿಳೆ ಬಟ್ಟೆಗೆ ನೀಲಗಾರರು ಅಂತ ಆ ಜನ ಈಗಲೂ ಇದ್ದಾರೆ ಆಮೇಲೆ ಕಂಬಳಿ ನೆಯವರು ಗೋಣಿಗರು ಬಣ್ಣ ಹಾಕುವ ನೀಲ್ಗಾರರು ಇವೆಲ್ಲ ಆಗ ಇದ್ದ ಇಂಡಸ್ಟ್ರೀಸು ಇಂಡಸ್ಟ್ರೀಸು ಅಂದರೆ ನೀವು ಎಚ್ ಎಲ್ ಫ್ಯಾಕ್ಟ್ರಿ ಈ ಥರ ಯೋಚ ಯೋಚಿಸಬಾರ್ದು ಮ್ಯಾರ್ ಆರ್ ಡೇಸ್ ಆಫ್ ಪ್ರೊಡಕ್ಷನ್ ಬೈ ದಿ ಮಾಸಸ್ ಒಂದು ಗಲ್ಲಿಯಲ್ಲಿ ನೀವು ಹೋದರೆ ಒಂದು ಇನ್ನೂರು ಮುನ್ನೂರು ಮಗ್ಗ ಇದೆ ಅಲ್ಲಿನ ದಿವಸಕ್ಕೆ ಎಷ್ಟು ಬಟ್ಟೆ ಆಗುತ್ತೆ ಅಂತ ನೀವು ಲೆಕ್ಕ ಹಾಕ್ಬೋದು ದಿವಸಕ್ಕೆ ಒಬ್ಬ ಮೂರು ಗಜ ಅಂದರೂ ಒಂದು ಸಾವಿರ ಗಜ ಆಯಿತು ಅಲ್ವಾ ಈ ಥರ ನೀವು ಉತ್ತರ ಕರ್ನಾಟಕಕ್ಕೆ ಹೋದರೆ ನಿಮಗೆ ಇನ್ನೂ ಚೆನ್ನಾಗಿ ನೋಡ್ಲಿಕ್ಕೆ ಸಿಗುತ್ತೆ ಇಳಕಲ್ ಆಮೇಲೆ ಹುಣ್ಗುಂದ ಅಲ್ಲೆಲ್ಲ ನಾನು ಹೋಗಿದ್ದೀನಿ ನೋಡಿದ್ದೀನಿ ಆ ಜನ ಇವತ್ತು ಕೂಡ ಆ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಉಪ್ಪು ಉಪ್ಪಾರ್ಪೇಟೆ ಅಂತ ಇದೆ ಆಮೇಲೆ ಬಳೆಪೇಟೆಯಲ್ಲಿ ಸುಗ್ರೀವಾಂಜನೇಯ ದೇವಸ್ಥಾನ ಅಂತಿದೆ ಅದು ಉಪ್ಪಾರರದ್ದು ಮೇಲು ಸಕ್ಕರೆ ಜಾತಿಯವರು ಅಂತ ಹೇಳ್ತಾರೆ ಈ ದೇವಸ್ಥಾನದಲ್ಲಿ ಒಂದು ಶಾಸನ ಇದೆ ಸಾವಿರದ ಎಂಟುನೂರ ಐವತ್ತರಲ್ಲಿ ಮುಂದೆ ಬ್ರಿಟಿಷರು ಬಂದ ಮೇಲೆ ಉಪ್ಪಿನ ಉದ್ಯೋಗ ಯಾವ ರೀತಿ ವಿಧ್ವಂಸ ಆಯಿತು ಅಂತ ಅನ್ನೋದನ್ನು ನಾನಿಲ್ಲಿ ಹೇಳೋದಕ್ಕೆ ನನಗೆ ಸಮಯ ಇಲ್ಲ ಹೇಳೋದಿಲ್ಲ ಆಮೇಲೆ ಕುಂಭಕಲೆ ಕುಂಬಾರಪೇಟೆ ಈಗಲೂ ಇದೆ ಅಲ್ಲ ನೀವು ನೋಡಿದ್ದೀರಲ್ಲ ಕುಂಭ ಕುಂ ಕುಂಭಕಲೆ ಆಮೇಲೆ ಸುಣ್ಣ ಕಾಡುಗೋಡಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಸುಣ್ಣ ಉತ್ಪಾದನೆ ಆಗ್ತಾಯಿತ್ತು ಸುಣ್ಣ ತಿನ್ನೋದಕ್ಕೂ ಬೇಕು ನಮಗೆ ಆಮೇಲೆ ಬಣ್ಣ ಹಾಕೋದಕ್ಕೂ ಬೇಕು ಬೇರೆ ಬೇರೆ ಕಟ್ಟಡ ಕಟ್ಟೋದಕ್ಕೂ ಬೇಕು ಈ ರೀತಿ ಮರಳು ಮತ್ತು ಸುಣ್ಣ ಬೆರೆಸಿದರೆ ಒಳ್ಳೆ ಗಚ್ಚಾಗುತ್ತೆ ದೊಡ್ಡ ಪ್ರಮಾಣದಲ್ಲಿ ಕಾಡುಗೋಡಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದು ಆಗ್ತಾಯಿದೆ ಅಂತ ನಾನು ಹೇಳ್ತಾನೆ ಒಂದು ಪುಕನನ್ನು ಬಂದಾಗಲೇ ಬಂದವರೆಲ್ಲ ಮುಂಚಿನಿಂದಲೂ ಇದ್ದರು ಸುಣ್ಣಗಾರರು ಸುಣ್ಣಗಾರ ಕೇರಿ ಅಂತಲೂ ಇರಬೇಕಿಲ್ಲಿ ಮರ್ತೋಗಿದೆ ನನಗೆ ಹಾಂ ಅಂದರೆ ಅಲ್ಲಿ ತಯಾರಾಗಿ ಇಲ್ಲಿ ತಂದು ಮಾರುತ್ತಿದ್ದರು ಆಮೇಲೆ ಗಾಜಲದವರು ಅಂದರೆ ಬಳೆ ಮಾಡೋರು ಬಳೆ ಒಂದು ಇಂಪಾರ್ಟೆಂಟ್ ಇಂಡಸ್ಟ್ರಿ ಬಳೆಗೆ ನಮ್ಮಲ್ಲಿ ಭಾಳ ಮಹತ್ವ ಇದೆ ಬಳೆಪೇಟೆ ಅಂದರೆ ಅದೇ ಅಂತ ನಾನೇನು ಹೇಳ್ದಾರೆ ನನಗೆ ಅಷ್ಟು ಅಧ್ಯಯನ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಬಳೆಪೇಟೆ ಮುಂದೆ ಬೇರೆ ಬೇರೆ ಉದ್ದೇಶಗಳಿಗೆಲ್ಲ ಉಪಯೋಗವಾಗ್ತಾ ಇತ್ತು ಅಂತಂತ ಕೇಳಿದ್ದೀನಿ ಆದ್ದರಿಂದ ನಾನು ಖಂಡಿತವಾಗಿ ಹೇಳಿದಾರೆ ಆಮೇಲೆ ಚರ್ಮ ಕಲೆ ಚರ್ಮ ಭಾಳ ಮಹತ್ವದ್ದು ಚಪ್ಪಲಿ ಮಾತ್ರ ಅಲ್ಲ ಹಾಸಿಗೆ ದಿಂಬು ನೀರು ಸಾಗಿಸೋದಕ್ಕೆ ಚೀಲ ನೀವು ನೋಡಿರ್ಬೋದು ಬಿಸ್ತಿ ಅಂತ ಒಂದು ವರ್ಗ ಇದೆ ಅವರು ಬೆನ್ನಿಗೆ ಚರ್ಮ ಕಟ್ಕೊಂಡು ಇದು ಮಾಡ್ತಾರೆ ಆಮೇಲೆ ಇದಕ್ಕೆ ಕಡಗಕ್ಕೆ ಒರೆ ಆಮೇಲೆ ಇದಕ್ಕೆ ಶೀಲ್ಡ್ಗೆ ಅದಕ್ಕೆಲ್ಲ ದೊಡ್ಡ ಪ್ರಮಾಣದಲ್ಲಿ ಚರ್ಮದ ಉತ್ಪಾದನೆ ಆಗ್ತಾಯಿತ್ತು ಕುದುರೆ ಮೇಲೆ ಕೂತ್ಕೊಳ್ಬೇಕಾದ್ರೆ ಹಾಸಿಗೆ ದಿಂಬು ಚರ್ಮದ ಉತ್ಪಾದನೆ ಮಾಡುವವರು ಭಾಳ ದೊಡ್ಡ ಪ್ರಮಾಣದಲ್ಲಿದ್ದರು ಆಮೇಲೆ ಮ್ಯಾದ್ರು ಮನೆ ಮೊನ್ನೆವರೆಗೂ ಆ ರಸ್ತೆ ಇದೆಯಲ್ಲ ರವೀಂದ್ರ ಕಲಾ ಕ್ಷೇತ್ರ ಇರೋ ರಸ್ತೆ ಅಲ್ಲಿ ಮ್ಯಾದ್ರೇ ಇದ್ರಂತೆ ಈಗ ಅವರಿಂದ ಶಿಫ್ಟ್ ಆಗಿದ್ದಾರೆ ಆದರೆ ಅವ್ರದ್ದು ಮ್ಯಾದ್ರ ಓಣಿ ಅಂತ ಎಲ್ಲೂ ಇದ್ದದ್ದು ನಾನೇ ನೋಡಲಿಲ್ಲ ಮತ್ತು ಅವರು ಊರು ಹೊರಗಿದ್ರೋ ಏನೋ ನನಗೆ ಗೊತ್ತಿಲ್ಲ ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಮೇದ್ರನ್ನು ಅನ್ಟಚಬಲ್ಸ್ ಅಂತ ಟ್ರೀಟ್ ಮಾಡ್ತಾರೆ ಇಲ್ಲಿ ಮಾಡೋದಿಲ್ಲ ಊರು ಹೊರಗಿದ್ರ ಏನು ಏನಂತ ನಾನು ಹೇಳಲಾರೆ ಜೆ ಸಿ ರೋಡ್ ಇದೆಯಲ್ಲ ಅಲ್ಲಿ ತುಂಬ ಬುಟ್ಟಿ ಹೆಣ್ಣೆಯವರಿದ್ದರು ಆಮೇಲೆ ವ್ಯಾಪಾರಸ್ಥರು ಬಲಿಜರು ವ್ಯಾಪಾರಸ್ಥರು ಇವರನ್ನೆಲ್ಲ ಕೆಂಪೇಗೌಡ ಇನ್ವೈಟ್ ಮಾಡಿರಬೇಕು ಹೊರಗಡೆಯಿಂದ ಬನ್ನಿ ಅಂತ ಅಕ್ಕಪಕ್ಕದ ಊರುಗಳಿಂದ ಕೋಮಟಿಗರು ಗೊತ್ತು ನಿಮಗೆ ಆ ತಮಿಳು ಆಂಧ್ರದಿಂದ ಬಂದಂಥವರು ನಗರತ್ರರು ವೀರಶೈವರು ಅಲ್ಲದೆ ಗುರ್ಜರರು ಕೆಲವರು ಆ ಕಾಲದಲ್ಲಿ ಬರಲಿ ಆರಂಭ ಮಾಡಿದರು ಮುಂದೆ ಅವರ ಸಂಖ್ಯೆ ಬೆಳೆಯಿತು ಗುರ್ಜರರು ಹಣದ ವ್ಯವಹಾರನೂ ಮಾಡ್ತಿದ್ದರು ಬಟ್ಟೆ ವ್ಯವಹಾರನೂ ಮಾಡ್ತಿದ್ದರು ಆಮೇಲೆ ಇಲ್ಲಿ ವ್ಯಾಪಾರಸ್ಥರ ಇವರ ಬಗ್ಗೆ ನಮಗೇನೂ ಗೊತ್ತಾಗಲ್ಲ ಅದರ ವ್ಯಾಪಾರಸ್ಥರ ಗಿಲ್ಡ್ಸ್ ಇದ್ದವು ಗಿಲ್ಡ್ ಅಂದರೆ ಗೊತ್ತಲ್ಲ ನಿಮಗೆ ಶ್ರೇಣಿ ಅಸೋಸಿಯೇಷನ್ ಚೇಂಬರ್ ಆಫ್ ಕಾಮರ್ಸ್ ಇದ್ದ ಹಾಗೆ ಅದ್ರ ಬಗ್ಗೆ ನಮಗೆ ಕರ್ನಾಟಕದಲ್ಲಿ ಬೇರೆ ಕಡೆ ತುಂಬ ವಿವರಗಳು ಸಿಗುತ್ತೆ ಅವರು ಬಟ್ಟೆ ಇದು ಪ್ರೈಸ್ ಫಿಕ್ಸ್ ಮಾಡೋದಕ್ಕೆ ಕಾಂಪಿಟೇಷನ್ ಅವಾಯ್ಡ್ ಮಾಡಲಿಕ್ಕೆ ಹೀಗೆ ಬೇರೆ ಬೇರೆ ಗಿಲ್ಡ್ಗಳದ್ದು ಉದ್ದೇಶ ಇತ್ತು ಒಂಥರ ಚೇಂಬರ್ ಆಫ್ ಕಾಮರ್ಸ್ ಇದ್ದ ಹಾಗೆ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಏಕೋಜಿ ಕೊಟ್ಟ ದಾನ ಶಾಸನದಲ್ಲಿ ಆ ದಾನ ಕೊಟ್ಟವರು ವ್ಯಾಪಾರಿಗಳ ದೊಡ್ಡ ಪಟ್ಟಿನೇ ಇದೆ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಅದೇ ರೀತಿಯಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಸಾವಿರದ ಎರಡುನೂರ ಆರುನೂರ ಇಪ್ಪತ್ತೆಂಟರಲ್ಲಿ ಇರೋ ಶಾಸನದಲ್ಲಿ ಐಹೊಳೆ ಹಾಗೂ ಇನ್ನನೇಕ ಊರುಗಳ ನಾನಾ ದೇಶಗಳು ಭಯ ನಾನಾ ದೇಶಗಳು ವಡ್ಡ ವ್ಯವಹಾರಿಗಳು ಇವರೆಲ್ಲ ಇದ್ದರು ಅಂತ ಆ ಶಾಸನದಲ್ಲಿ ಗೊತ್ತಾಗುತ್ತೆ ಅಂದರೆ ವ್ಯಾಪಾರಿಗಳ ಅಸೋಸಿಯೇಷನು ಇನ್ನು ಸಂತೆಗಳು ವಾರಕ್ಕೊಮ್ಮೆ ಸಂತೆ ಈಗ ನಡೆಯುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಎಕ್ಸೆಪ್ಟ್ ಆ ಬಳ್ಳಾಪುರ ಪೇಟೆ ಅಂತ ಇದೆ ಅಲ್ಲಿ ಒಂದು ಸಂತೆ ನಡೆಯುತ್ತೆ ಅಂತ ಎಲ್ಲೋ ನೋಡಿದಾಗ ನನಗೆ ಜ್ಞಾಪಕ ಅದೇ ನಮ್ಮ ಹಾಂ ಬಳ್ಳಾಪುರ ಪೇಟೆ ಅಂತ ಬಹುಶಃ ಅವರು ಬಳ್ಳಾಪುರದಿಂದ ದೊಡ್ಡಬಳ್ಳಾಪುರದಿಂದ ಬಂದ ಜನರು ಏನೋ ಅಲ್ಲಿ ಒಂದು ಸಂತೆ ನಡೆಯೋದು ನೋಡಿದ್ದೀನಿ ನಾನು ಮುಂಚೆ ವಾರಕ್ಕೊಮ್ಮೆ ನಡೆಯುತ್ತಂತೆ ಈಗ ನಿತ್ಯ ನಡೆಯುತ್ತಂತೆ ಇರಲಿ ಮಡಿವಾಳದಲ್ಲಿ ಸಂತೆ ಇತ್ತು ಮಡಿವಾಳ ಅದು ಮಳೆ ಅಂತ ತಮಿಳು ಹೆಸರಿನಿಂದ ಬಂದಿರೋ ದೇವಸ್ಥಾನದ ಜಾಗೆ ದೇವಸ್ಥಾನ ಇದೆಯಲ್ಲ ಮಡಿವಾಳದಲ್ಲಿ ಸೋಮೇಶ್ವರ ದೇವಸ್ಥಾನ ಇದೆ ಹೆಸರು ಘಟ್ಟ ಅಡ್ಡಿಗನ ಅಡ್ಡಿಗನ ಅಡ್ಡಿಗಳಹಳ್ಳಿ ಅಡ್ಡಿಗನಹಳ್ಳಿ ಚಿಕ್ಕಮಣ್ಣಾವರ ವರ್ತೂರು ಮುಂತಾದ ಕಡೆ ಸಂತೆಗಳಿದ್ದವು ಅದಲ್ಲದೆ ವ್ಯಾಪಾರ ವ್ಯವಹಾರದ ಕೂಡ ಇಲ್ಲಿ ಕನೆಕ್ಷನ್ಸ್ ಇದ್ದವು ಸುತ್ತಮುತ್ತಲು ನೀವೆಲ್ಲ ಏನು ಇದು ಊಹಿಸೋದಕ್ಕೆ ಏನು ಕಷ್ಟ ಆಗೋಲ್ಲ ಆನೆಕಲ್ಲು ಕೆಂಗೇರಿ ಜೊತೆಲಿ ಆರ್ಕಾಟು ಆರ್ಕಾಟ್ನ ಬರೇ ಊರು ಅಲ್ಲಿ ತನಕ ಹೋಗೋದಕ್ಕೆ ರಸ್ತೆ ಇತ್ತಾಗ ನೆಲಮಂಗಲ ಕುದೂರು ಕೆಳದಿ ಶ್ರೀರಂಗಪಟ್ಟಣ ಜಿಗಣಿ ಸರ್ಜಾಪುರ ರಜಾಪುರ ದೊಡ್ಡ ವಾಸ್ ಅ ಗ್ರೇಟ್ ಸೆಂಟರ್ ಆಫ್ ಟೆಕ್ಸ್ಟೈಲ್ಸ್ ಪ್ರೊಡಕ್ಷನ್ ಮುಂದೆ ಟಿಪ್ಪುವಿನ ಕಾಲದಲ್ಲಿ ಸಿಲ್ಕ್ ಪ್ರೊಡಕ್ಷನ್ಗೂ ದೊಡ್ಡ ಕೇಂದ್ರ ಆಯಿತು ಬಾಗಲೂರು ಬಾಗಲೂರಿನಲ್ಲಿ ಈಗಲೂ ದೊಡ್ಡ ಮಾಳ ಇದೆ ಚಿಕ್ಕಜಾಲ ದೇವನಹಳ್ಳಿ ವಾಗಟ ಮಾಗಡಿ ದೊಡ್ಡಬಳ್ಳಾಪುರ ಚನ್ನಪಟ್ಟಣ ಕಲ್ಯ ಕಲ್ಯ ಅಂತ ಇತ್ತು ಇಂದ ಹೆಸರು ಕೋಲಾರ ಕಾನಕನಹಳ್ಳಿ ಅಂದರೆ ಕನಕಪುರ ಹೀಗೆ ಸುತ್ತಮುತ್ತಲಿನ ಎಲ್ಲ ಪೇಟೆಗಳ ಜೊತೆಯಲ್ಲಿ ಇವರಿಗೆ ಸಂಪರ್ಕ ಇತ್ತು ದಾರಿಗಳಿದ್ದವು ಚಕ್ಕಡಿ ಹೋಗೋದಕ್ಕೆ ಗಾಡಿ ಹೋಗೋದಕ್ಕೆ ರಸ್ತೆಗಳಿದ್ದವು ಆದರೆ ಹೆಚ್ಚಿನ ಸಾಗಾಣಿಕೆ ಎಲ್ಲ ಎತ್ತು ಮತ್ತು ಕತ್ತೆಗಳ ಮೇಲೆ ಆಗ್ತಾಯಿತ್ತು ಎತ್ತು ಮತ್ತು ಕತ್ತೆಗಳ ಮೇಲೆ ಆಗ್ತಾಯಿತ್ತು ಉತ್ತರ ಕರ್ನಾಟಕದಲ್ಲಿ ಕತ್ತಿ ಅಂತ ಹೆಸರಿದೆಯಲ್ಲ ಅದು ಕತ್ತೆಯಿಂದಲೇ ಬಂದಿದ್ದು ಕತ್ತೆ ಕತ್ತಿ ಅಂತ ಬಿಲ್ಲಿಸ್ತಿದ್ದಾರೆ ನೋಡಿ ಅವರು ಕತ್ತಿ ಕತ್ತೆಗಳನ್ನು ಸಾಕಿ ಸಾಗಾಣಿಕೆ ಕೆಲಸ ಮಾಡ್ತಾಯಿದ್ರು ಆಮೇಲೆ ಎತ್ತುಗಳು ಕೋಣಗಳನ್ನು ಉಪಯೋಗಿಸ್ತಾ ಇದ್ದರು ಆದರೆ ಹೆಚ್ಚಾಗಿ ಎತ್ತು ಬುಕನನ್ನು ಮುಂದಕ್ಕೆ ಹೇಳ್ತಾನೆ ಇಲ್ಲಿ ವರ್ಷಕ್ಕೆ ಎಷ್ಟೋ ಸಾ ಹೇರು ಸಾಮಾನು ಬರ್ತಿತ್ತು ಎಷ್ಟೋ ಸೇರು ಹೊರಗೆ ಹೋಗ್ತಿತ್ತು ಅಂತ ಆದರೆ ಅದು ಆಮೇಲೆ ಈ ಕಾಲದಲ್ಲೂ ಕೂಡ ಸಾಗಾಣಿಕೆಗೆ ಕತ್ತೆಗಳನ್ನು ಎತ್ತುಗಳನ್ನು ಉಪಯೋಗಿಸ್ತಾ ಇದ್ದರು ಹೀಗೆ ಒಂದು ಚಿತ್ರ ಕೆಂಪೇಗೌಡರ ರಾಜ್ಯ ಯಾವ ರೀತಿ ಸಮೃದ್ಧಿ ಸಾಧಿಸ್ತು ಯಾವ ರೀತಿ ಶಿವಾಜಿ ಅಂತ ಬಾಲಕನಿಗೆ ಇವರ ಆಡಳಿತ ಮುಗಿದ ಮೇಲೆ ಬರಲಿ ಬಂದಾಗ ಇಲ್ಲಿಯ ವಾತಾವರಣ ಅಂದರೆ ವ್ಯಾಪಾರ ವ್ಯವಹಾರ ಉತ್ಸವಗಳು ಜಾತ್ರೆಗಳು ದೇವಾಲಯಗಳು ಮುಂತಾದವುಗಳನ್ನು ನೋಡಿ ನಾನು ವಿಜಯ್ ಇಂಥದ್ದೇ ಒಂದು ರಾಜ್ಯ ಸ್ಥಾಪಿಸ್ಬೇಕು ಅಂತ ಕನಸು ಕಂಡ ಹನ್ನೆರಡು ವರ್ಷದ ಹುಡುಗ ಕನಸು ಕಂಡ ಯಾಕಂದರೆ ಅವನಿಗೆ ಅಲ್ಲಿ ಪುಣೆಯಲ್ಲಿ ಉಸಿರು ಕಟ್ಟೋ ವಾತಾವರಣ ಇತ್ತು ಉಸಿರು ಕಟ್ಟೋದು ಅಂದರೆ ಅನೇಕರು ಅಡ್ಡ ಮಾತಾಡ್ತಾರೆ ಅವರು ಸ್ವಲ್ಪ ಹೈದರಾಬಾದ್ ಕರ್ನಾಟಕದಲ್ಲಿ ಏನು ಪರಿಸ್ಥಿತಿ ಇತ್ತು ಗುಲ್ಬರ್ಗಾದಲ್ಲಿ ಏನಿತ್ತು ಬೀದರ್ನಲ್ಲಿ ಏನಿತ್ತು ಏನಿತ್ತು ಒಂದು ಸ್ವಾತಂತ್ರ್ಯ ಯೋಧರು ಬರೆದದ್ದೇ ಇದೆ ಇಪ್ಪತ್ತನೇ ಶತಮಾನದಲ್ಲಿ ಬರೆದದ್ದು ಅದನ್ನೆಲ್ಲ ಓದಿದರೆ ಕಟ್ಟೋ ವಾತಾವರಣ ಅಂದರೆ ಏನು ಅಂತ ಅರ್ಥವಾಗುತ್ತೆ ಆಮೇಲೆ ಅಫ್ಕೋರ್ಸ್ ರಜಾಕಾರ ಹಾವಳಿ ಅಂತೂ ತುಂಬ ಇತ್ತು ಆಗಲೂ ಇದ್ದಿರ್ಬೋದು ಹೇಳೋಕ್ಕಾಗಲ್ಲ ಅಂತಹ ಒಂದು ವಾತಾವರಣದಲ್ಲಿ ಆಮೇಲೆ ಕೈಗಾರಿಕೆ ಬಗ್ಗೆ ಹೇಳೋದಕ್ಕೆ ನಾನು ಮರ್ತು ಬಿಟ್ಟೆ ಮಾಗಡಿ ತಾಲೂಕಿನಲ್ಲಿ ಕಂಚುಗಾರನ ಹಳ್ಳಿ ನಿಂತಿದೆ ಕಂಚುಗಾರರೇ ಅಲ್ಲಿ ಇದ್ದಿರಬೇಕು ಆಮೇಲೆ ಚಿನ್ನ ಬೆಳ್ಳಿ ಕೆಲಸ ಮಾಡೋರು ಅವ್ರದ್ದು ಪ್ರತ್ಯೇಕ ಬೀದಿ ಏನು ನಾನು ನೋಡಲಿಲ್ಲ ಬೆಂಗಳೂರಿನಲ್ಲಿ ಹದಿನೊಂದು ಬೀದಿಯಲ್ಲೂ ಇದ್ದಿರ್ಬೋದು ಈಗಿರೋ ಹಾಗೆ ಆಮೇಲೆ ಕಬ್ಬಿಣ ಇಲ್ಲಿ ತಯಾರಾಗ್ತಾ ಇತ್ತು ಉದಾಹರಣೆಗೆ ಬುಕನನ್ ಮಾಗಡಿಯಲ್ಲಿ ಉತ್ಕೃಷ್ಟವಾದಂತಹ ಕಬ್ಬಿಣ ಇದೆ ಅಂಥೇಳಿ ಹೇಳಿದ್ದಾನೆ ಇದು ಯಾವ ರೀತಿಯಲ್ಲೂ ಯುರೋಪ್ನಲ್ಲಿ ತಯಾರಾಗೋ ಕಬ್ಬಿಣಕ್ಕಿಂತ ಕಡಿಮೆ ಅಲ್ಲ ಅದರ ದೊಡ್ಡ ಫ್ಯಾಕ್ಟ್ರಿಯನ್ನು ಇಟ್ಕೊಂಡಿಲ್ಲ ಅವನು ಚಿತ್ರ ಕೊಟ್ಟಿದ್ದಾನೆ ನೋಡಿ ನೀವು ಸಾವಿರದ ಎಂಟುನೂರಲ್ಲಿ ಮಾಗಡಿಯಲ್ಲಿ ಕಬ್ಬಿಣ ಉಕ್ಕು ಉಕ್ಕು ಅನ್ನೋದು ಇದರ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕು ಉಕ್ಕು ಅನ್ನೋದು ಉರ್ಕು ಉಕ್ಕು ಉಕ್ಕೋದು ಅದರಿಂದ ಬಂದಿದೆ ಇದನ್ನು ಯುರೋಪಿಯನ್ಸು ಏನೋ ಒಂದು ಹೆಸರು ಜ್ಞಾಪಕ ಬರ್ತಾಯಿಲ್ಲ ಹಾಂ ಹೂಡ್ಸ್ ಊಡ್ಸ್ ಅಂತ ಹೇಳಿ ಕರೀತಾರೆ ಈ ಊಡ್ಸ್ ಡಬ್ಲ್ಯೂ ಓ ಈ ಊಡ್ಸ್ ಅನ್ನೋದು ಉಕ್ಕಿನಿಂದಲೇ ಬಂದಿರೋದು ಅನ್ನೋದನ್ನು ನೀವು ಜ್ಞಾಪಕ ಮತ್ತು ಮಾಗಡಿಯಲ್ಲಿರುವಂಥ ಒಂದು ಏನು ವರ್ಕ್ಶಾಪ್ ಇದೆಯೋ ಅದರ ಚಿತ್ರ ಎಲ್ಲ ಕೊಟ್ಟಿದ್ದಾನ ಅವನು ಕುಲ್ಮೆ ಮತ್ತು ಇದು ಶ್ರೇಷ್ಠ ವರ್ಗದ ಉಕ್ಕು ಅಂತ ಹೇಳಿದಾನೆ ಭಾರತದಂಥ ಉಕ್ಕು ಇನ್ನೆಲ್ಲೂ ತಯಾರಾಗ್ತಿರಲಿಲ್ಲ ಇತ್ತೀಚೆಗೆ ಬಾಲಸುಬ್ರಹ್ಮಣ್ಯಮನ್ನೋರು ಐರ್ನ್ ಇನ್ ಇಂಡಿಯಾ ಅಂತ ಒಂದು ಪುಸ್ತಕ ಬರೆದಾರೆ ತೀರ್ಕೊಂಡ್ರು ಪಾಪ ಅವರು ಅಲ್ಲಿ ಖಡ್ಗ ಭಾರದಲ್ಲಿ ತಯಾರಾಗಿರೋದು ಹೇಗೆ ಪರೀಕ್ಷೆ ಮಾಡ್ತಿದ್ರು ತೆಳ್ಳನ ಒಂದು ಬಟ್ಟೆ ಹಿಡ್ಕೊಂಡು ಹಾರಿಸ್ತಿದ್ರು ಖಡ್ಗದಿಂದ ಅದನ್ನು ಕತ್ತರಿಸ್ತಾಯಿದ್ರು ಅಷ್ಟು ಶಾರ್ಪ್ ಅಂತ ಅಂಥೇಳಿ ಇಂಥ ಇದು ನಮ್ಮಲ್ಲಿ ತಯಾರಾಗ್ತಾ ಇತ್ತು ಆಮೇಲೆ ಬಡ್ಗಿ ಮತ್ತು ಈ ಎಲ್ಲ ಕಾಮಗಾರರದ್ದು ಈ ಕರ್ಮಕಾರರದ್ದು ಕಮಟೇಶ್ವರ ದೇವಸ್ಥಾನ ಅಂತ ಇದೆ ಒ ಟಿ ಸಿ ರೋಡ್ನಲ್ಲಿ ಕಮಟೇಶ್ವರ ಅಂತ ದೇವಸ್ಥಾನವೇ ಇದೆ ಅಂದರೆ ಕಬ್ಬಿಣದ ಕೆಲಸ ಮಾಡೋರು ಇವರೆಲ್ಲ ಏನೊಂದು ಜಾತಿ ಇದೆಯೋ ಅವ್ರದ್ದು ದೇವಸ್ಥಾನವೂ ಇದೆ ಅಲ್ಲಿ ಕಮಟೇಶ್ವರ ಅಂತ ಮತ್ತು ನೀವು ನೋಡ್ತಾ ಹೋದರೆ ಒ ಟಿ ಸಿ ರೋಡಲ್ಲಿ ಉದ್ದಕ್ಕೆ ಹೋದರೆ ಬೇರೆ ಬೇರೆ ವೃತ್ತಿಯವರು ದೇವಸ್ಥಾನಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಬಿಗಿನಿಂಗ್ನಲ್ಲಿ ಧರ್ಮ ಧರ್ಮರಾಯ ದೇವಸ್ಥಾನ ಮುಂದೆ ಒಂದೊಂದು ಹೆಜ್ಜೆ ನೀವು ಮುಂದೆ ಹೋಗ್ತಾ ಇದ್ದಾಗ ಒಂದೊಂದು ಜಾತಿಯವರ ದೇವಸ್ಥಾನ ಇದೆ ಗೊಲ್ಲರದ್ದು ಗೋಪಾಲಕೃಷ್ಣ ದೇವಸ್ಥಾನ ಅಂತಿದೆ ಇವ್ರದ್ದು ಕಮಟೇಶ್ವರ ಅಂತಿದೆ ಒಂದೊಂದು ಹೆಜ್ಜೆ ರಸ್ತೆ ಕೊನೆಗೆ ನೀವು ಕಾಟನ್ ಪೇಟೆಗೆ ಹೊತ್ತಿಗೆ ಈ ಗೋಣಿಗರದ್ದು ಸಾಧು ಶೆಟ್ಟಿ ಸಾಧು ಶೆಟ್ಟಿ ಕ್ಷತ್ರಿಯರು ಅಂತ ಬೋರ್ಡ್ ಹಾಕಿದ್ದಾರೆ ಅವ್ರ ದೇವಸ್ಥಾನ ಇದೆ ಹೀಗೆ ಒಂದೊಂದು ಜಾತಿಯವರದ್ದು ದೇವಸ್ಥಾನ ಇದ್ದದ್ದು ನೀವು ನೋಡ್ತೀವಿ ಅಂದರೆ ಒಳ್ಳೆಯ ಒಂದು ಕಮ್ಯುನಿಟಿ ಲೈಫ್ ಸಮುದಾಯ ಜೀವನ ನಡೆಸೋದಕ್ಕೆ ಬೇಕಾದ ವಾತಾವರಣ ಆವಾಗ ಇತ್ತು ನೀವು ಬೆಂಗಳೂರಲ್ಲಿ ಒಬ್ಬರು ಪಟ್ಟಿ ಮಾಡಿದ್ದಾರೆ ಸುಮಾರು ಅರವತ್ತೆಪ್ಪತ್ತು ವೃತ್ತಿಗಾರರ ಗಲ್ಲಿಗಳಿವೆ ಅಂತ ಅಂದರೆ ಅವರೆಲ್ಲ ಇಲ್ಲಿ ಹ್ಯಾವಿಂಗ್ ದರ್ ಫ್ಲರಿಶಿಂಗ್ ಪ್ರಾಕ್ಟೀಸ್ ಮತ್ತು ಕೈಗಾರಿಕೆಯಿಂದ ಹೀಗೆ ಅದು ಭಾಳ ಮುಂದುವರೆದಿತ್ತು ಆ ಕಾಲದಲ್ಲಿ ಇದ್ದಂತಹ ಗಿಲ್ಡ್ಸ್ ಇನ್ನು ಉಳಿದಿದ್ವೋ ಇಲ್ವೋ ನಮಗೆ ಸ್ಪಷ್ಟ ಆಗಲ್ಲ ಅದರ ಗಿಲ್ಡ್ ಇದ್ದದ್ದು ನಮಗೆ ಎರಡು ಶಾಸನಗಳಿಂದ ಗೊತ್ತಾಗುತ್ತೆ ಹೀಗೆ ಇಲ್ಲಿ ಶಾಂತಿಯನ್ನು ಪ್ರಸ್ತಾಪಿಸಿ ಕೋಟೆ ಕಟ್ಟಿ ಕೋಟೆ ಕಟ್ಟಿ ಆಯಕಟ್ಟಿನ ಸ್ಥಳದಲ್ಲಿ ಯಾಕಂದರೆ ಮುಂದೆ ಬೆಂಗಳೂರಿಗೆ ಎಷ್ಟು ಮಹತ್ವ ಬಂತಂದರೆ ದೆಹಲಿಯಲ್ಲಿ ಯಾರು ದೆಹಲಿಯಿಂದ ಯಾರು ದಂಡೆತ್ತಿ ಬಂದರು ಬೆಂಗಳೂರಿಂದ ಪೂರ್ವಕ್ಕೆ ಹೋಗ್ತಾಯಿದ್ರು ಆರ್ಕಾಟಿಗೆ ಅದು ಮ ದೆಹಲಿ ಸುಲ್ತಾನ್ ಇರ್ಬೋದು ಮುಘಲ್ರಿರ್ಬೋದು ಕಡೆಗೆ ಆರ್ಕಾಟವ್ರದೊಂದು ಪ್ರೊವಿನ್ಷಿಯಲ್ ಹೆಡ್ ಕ್ವಾರ್ಟರ್ಸು ಆಯಿತು ಆರ್ಕಾಟ್ ನವಾಬ್ರಂದ್ರೆ ಮುಘಲ್ರ ಅಧಿಕಾರಿ ಅವನು ಬೆಂಗಳೂರಿಗೆ ಬರೋದು ಅಲ್ಲಿಂದ ಪೂರ್ವಕ್ಕೆ ಹೋಗೋದು ತಮಿಳ್ನಾಡು ಕಡೆ ಪಶ್ಚಿಮಕ್ಕೆ ಹೋಗ್ತಿರ್ಲಿಲ್ಲ ಪಶ್ಚಿಮಕ್ಕೆ ಹೋಗಿದ್ದಿದ್ದರೆ ಅಷ್ಟೊಂದು ದೇವಸ್ಥಾನಗಳು ಮೈಸೂರು ಜಿಲ್ಲೆಯಲ್ಲಿ ಉಳಿತಿರಲಿಲ್ಲ ಇದು ಜ್ಞಾಪಕ ಇಟ್ಕೊಳ್ಳಿ ಅಷ್ಟೊಂದು ದೇವಸ್ಥಾನಗಳು ಯಾಕಂದರೆ ಎಪಿಗ್ರಾಫಿಯಾ ಕರ್ನಾಟಕ ಮೈಸೂರು ಡಿಸ್ಟ್ರಿಕ್ಟಿಂದು ಮೂರು ಸಂಪುಟಗಳಿವೆ ನಮ್ಮ ಶಾಸನಗಳೆಲ್ಲ ದೇವಸ್ಥಾನದ ಪರಿಸರದಲ್ಲಿ ಹೆಚ್ಚಾಗಿರುತ್ತವೆ ಈ ದೇವಸ್ಥಾನಗಳೆಲ್ಲ ನಾಶ ಆಗಿರೋ ಆಗಿರೋದರಿಂದ ಉಳಿದ ಕಡೆ ಆ ಶಾಸನಗಳನ್ನ ನಾಪತ್ತೆ ಆಗಿವೆ ಉತ್ತರ ಭಾರತದಲ್ಲೂ ಹಾಗೆ ಶಾಸನಗಳನ್ನು ಬರೆಯುವ ಪದ್ಧತಿ ಇತ್ತು ಆದರೆ ಅಲ್ಲಿನ ಶಾಸನಗಳೆಲ್ಲ ನಾಶ ಆಗಿವೆ ದೇವಸ್ಥಾನದ ಜೊತೆಯಲ್ಲೇ ನಾಶ ಆಗಿವೆ ಯಾಕೆಂದರೆ ಶಾಸನಗಳನ್ನೆಲ್ಲ ದೇವಸ್ಥಾನದ ಪರಿಸರದಲ್ಲೇ ತಂದು ಇಡ್ತಾ ಇದ್ದರು ದಕ್ಷಿಣ ಭಾರತದಲ್ಲಿ ಎಸ್ಪೆಷಲಿ ಮೈಸೂರು ಜಿಲ್ಲೆ ನೋಡಿದರೆ ನೀವು ಅಷ್ಟೊಂದು ದೇವಸ್ಥಾನಗಳು ಉಳಿದಿರೋದಕ್ಕೆ ಅದರ ಬದಿಯಲ್ಲಿ ಶಾಸನಗಳು ಉಳಿದಿರೋದಕ್ಕೆ ಕಾರಣ ಅಂದರೆ ದಾಳಿ ಮಾಡಲಿಕ್ಕೆ ಅಂತ ಬಂದವರು ಅದು ಡೆಹರಿ ಸುಲ್ತಾನ್ ಕಾಲದಲ್ಲಿರ್ಬೋದು ಮುಘಲ್ರ ಕಾಲದಲ್ಲಿರ್ಬೋದು ಇಲ್ಲಿಂದ ಪೂರ್ವಕ್ಕೆ ಹೋಗ್ತಾಯಿದ್ರು ಬೆಂಗಳೂರಿನಿಂದ ಒಂದು ಆಯಕಟ್ಟಿನ ಸ್ಥಳ ಮುಂದೆ ಇದನ್ನು ಶಾಜಿ ಏಕೋಜಿ ಕಾಲದಲ್ಲಿ ಇನ್ನಷ್ಟು ಭದ್ರಪಡಿಸಿದ್ರಂತೆ ಬೆಂಗಳೂರಿನ ಒಂದು ಸಂಕ್ಷೇಪ ವರ್ಣನೆ ಶಾಜಿ ಕಾಲದಲ್ಲಿದ್ದದ್ದು ಶಿವ ಶಿವಪುರಾಣ ಅನ್ನುವಂಥ ಕೃತಿಯಲ್ಲಿದೆ ನಾನು ಬೇರೆ ಕಡೆ ಅದನ್ನು ಬರೆದಿದ್ದೀನಿ ಶಿವಪುರಾಣ ಅನ್ನೋದ ಅನ್ನೋದನ್ನು ಪರಮಾನಂದ ಅನ್ನೋ ಕವಿ ಸಂಸ್ಕೃತದಲ್ಲಿ ಬರೆದಿದ್ದಾನೆ ಅದರ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಕೂಡ ಪ್ರಕಟ ಆಗಿದೆ ಆಮೇಲೆ ಚಿಕ್ಕಪೇಟೆಯಲ್ಲಿ ಹೆಚ್ಚು ವ್ಯಾಪಾರಸ್ಥರನ್ನು ತಂದು ಶಾಜಿಯ ಮಗ ಏಕೋಜಿ ನೆಲ ನಿಲ್ಲಿಸದ ಅಂತ ಕೂಡ ಒಂದು ಬ ಬರುತ್ತೆ ಆದರೆ ಇದು ಶಿವಾಜಿಗಿಂತ ಮುಂಚೆ ಇವರ ಕೆಂಪೇಗೌಡರ ನಂತರ ಹೀಗೆ ಬೆಂಗಳೂರು ಒಂದು ಆಯಕಟ್ಟಿನ ಸ್ಥಳದಲ್ಲಿ ಇದ್ದದರಿಂದ ಮುಂದೆ ಅದನ್ನು ಬಿಜಾಪುರದ ಕಾಲದಲ್ಲಿ ಇನ್ನಷ್ಟು ಶಿಲೆಯಿಂದ ಅಲ್ಲ ಹೈದರಾಲಿ ಕಾಲದಲ್ಲಿ ಇಬ್ರಾಹಿಂ ಖಾನ್ ಅಂತ ಅನ್ನೋ ಒಂದು ಸೇನಾನಿ ಕಲ್ಲಿನಿಂದ ಅದನ್ನು ವಿಸ್ತರಿಸಿದ ಅನ್ನೋ ಮಾತು ಬರುತ್ತೆ ಹೇಗಿದ್ದರೂ ಕೆಂಪೇಗೌಡರು ಹಾಕಿದ ತಳಹದಿ ಫೌಂಡೇಶನ್ ಇಟ್ ವಾಸ್ ಸೌಂಡ್ ಸೋ ಸೌಂಡ್ ದಟ್ ದಿ ಸಿಟಿ ವಾಸ್ ಸೋ ಪ್ರಾಸ್ಪರಸ್ ಎಷ್ಟೊಂದು ಸಂಪತ್ ಸಮೃದ್ಧಿ ಇತ್ತು ಸಾಂಸ್ಕೃತಿಕ ಚಟುವಟಿಕೆ ಇತ್ತು ಧಾರ್ಮಿಕ ಚಟುವಟಿಕೆ ಇತ್ತು ಜೀವಂತಿಕೆ ಇತ್ತು ಇದರಿಂದ ಶಿವಾಜಿಗೆ ಸ್ಫೂರ್ತಿ ಸಿಕ್ತು ಅನ್ನೋ ವಿಷಯ ನಾವು ಗಮನದಲ್ಲಿಟ್ಟರೆ ಈ ಕೆಂಪೇಗೌಡರು ಎರಡು ಮೂರನೇ ಅವರು ಮಾಗಡಿಗೆ ಹೋದರು ಈ ಮೂರು ಜನ ಮಾಡಿರೋ ಸಾಧನೆ ಏನು ಅನ್ನೋದರ ಕಲ್ಪನೆ ನಮಗೆ ಬರುತ್ತೆ ಬೆಂಗಳೂರಿನವರು ಇರೋರೆಲ್ಲ ಅವ್ರನ್ನ ಜ್ಞಾಪಿಸ್ಕೋಬೇಕು ನಮಸ್ಕಾರ ಕೂಡ ನಿರ್ಮಿಸಿದ ತಳಹದಿಯ ಮೇಲೆ ಹೇಗೆ ಬೆಂಗಳೂರಿನಲ್ಲಿ ಆರ್ಥಿಕ ಚಟುವಟಿಕೆ ಬೆಳೆಯಿತು ಅನ್ನೋದರ ಒಂದು ಸೀಳು ನೋಟವನ್ನು ಬಹಳ ಸ್ವಾರಸ್ಯಕರವಾಗಿ ಮಾಹಿತಿಪೂರ್ಣವಾಗಿ ಡಾಕ್ಟರ್ ಸೂರನಾಥ್ ಕಾಮತ್ರು ಕೊಟ್ಟಿದ್ದಾರೆ ಮತ್ತು ಅವರೇ ಹೇಳಿದ ಹಾಗೆ ಕೆಂಪೇಗೌಡ ವಂಶಿಕರು ಆಳಿದ್ದು ಕೇವಲ ನೂರು ವರ್ಷ ಆದರೆ ಸುಮಾರು ಐನೂರು ವರ್ಷಕ್ಕೂ ಸಾಕಾಗುವಷ್ಟು ತಳಹದಿಯನ್ನು ಅವರು ನಿರ್ಮಿಸಿ ಹೋಗಿದ್ದಾರೆ ಅನ್ನೋದು ಸ್ಪಷ್ಟವಾಗತ್ತೆ ಅದರ ಪದಚಿಹ್ನೆಗಳನ್ನಂತೂ ಈವಾಗಲೂ ನಾವು ನೋಡುತ್ತೇವೆ ಹಾಗೆ ಈಗಲೂ ಕೂಡ ಹಾಗೆ ಜವಳಿ ಉದ್ಯಮದ ಒಂದು ಪ್ರಮುಖ ಕೇಂದ್ರ ಆಗಿದೆ ಬೆಂಗಳೂರು ಇದಕ್ಕೆ ತಳಹದಿಯನ್ನು ನಿರ್ಮಿಸಿದವರು ಕೆಂಪೇಗೌಡನ ವಂಶಿಕರು ಅಂತ ಭಾವಿಸೋದಕ್ಕೆ ಕಡ್ಡಿ ಇಲ್ಲ ಇನ್ನು ವಿಜಯನಗರ ದೇವಾಲಯ ವಾಸ್ತುಶಿಲ್ಪ ನಿರ್ಮಾಣ ಈ ಒಂದೊಂದು ಎಷ್ಟು ಲಕ್ಷ ಜನಕ್ಕೆ ಜೀವನೋಪಾಯ ಕೊಟ್ಟಿತ್ತು ಅಂತ ನಾವು ಊಹಿಸಬಹುದು ಇನ್ನು ಬಟ್ಟೆ ನೇಯ್ಗೆ ಬಣ್ಣ ಕಟ್ಟೋದು ಚರ್ಮದ ಉದ್ಯಮ ಮೊದಲಾದವೆಲ್ಲ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆದಿತ್ತು ಅನ್ನೋದನ್ನು ನೆನೆದರೆ ವಿಸ್ಮಯ ಆಗತ್ತೆ ಒಟ್ಟಿನ ಮೇಲೆ ನಮಗೆ ಕಾಣೋದು ಒಂದು ಅತಿಶಯವಾದ ಸಮೃದ್ಧಿಯ ಚಿತ್ರ ಹಾಗೆ ಶಿವಾಜಿಗೂ ಪ್ರೇರಣೆ ಕೊಡುವ ಮಟ್ಟದಲ್ಲಿ ಇತ್ತು ಅನ್ನೋದನ್ನು ನಾವು ಗಮನಿಸ್ತೇವೆ ಬೇರೆ ಬೇರೆ ವೃತ್ತಿಗಳಿಗೆ ಮೀಸಲಾದ ಅರವತ್ತು ಎಪ್ಪತ್ತು ಇನ್ನೂ ಹೆಚ್ಚು ಬಡಾವಣೆಗಳು ಆ ಅನೇಕ ಹೆಸರುಗಳು ಈಗಲೂ ಉಳ್ಕೊಂಡಿವೆ ಅನ್ನೋದನ್ನು ನಾವು ಗಮನಿಸ್ತೀವಿ ಅದರಿಂದ ಇಲ್ಲಿ ಮುನ್ನೂರು ವರ್ಷ ಹಿಂದೆ ಉದ್ಯಮದ ಮುನ್ನೂರು ವರ್ಷ ಹಿಂದೆ ಇಲ್ಲಿಯ ಉದ್ಯಮ ಸ್ಥಿತಿ ಹೇಗಿತ್ತು ಅನ್ನೋದನ್ನು ಅದರಿಂದ ನಾವು ಊಹಿಸಬಹುದು ಹೀಗೆ ನಾವೆಲ್ಲ ಹೆಮ್ಮೆ ಪಡಬಹುದಾದ ಸಂಗತಿಗಳು ಈ ಇತಿಹಾಸದಲ್ಲಿ ತುಂಬಿವೆ ಅದರ ಒಂದು ಚಿತ್ರಣವನ್ನು ಕೊಟ್ಟ ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ